ನಮ್ಮ ಕ್ಷೇತ್ರದ ಕೌನ್ಸಿಲರ್ ಸರ್ ಆಗಿರತಕ್ಕಂತ ವೇಲುವನ್ನವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾನು ಅವರನ್ನ ಹೃತ್ಪೂರ್ವಕವಾಗಿ ನನ್ನ ಸೂರ್ಯನ್ನ ಸರ್ಗ ಸೂರ್ಯನ್ನ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ ಜೊತೆಗೆ ನಮ್ಮ ಗಣೇಶ್ ರಾವ್ ಸರ್ ಬಂದಿದ್ದಾರೆ ಅವರನ್ನ ಸ್ವಾಗತ ಬಯಸ್ತೀನಿ ಬೆಂಕಾ ನಂದೇ ಪ್ರಸಾದ್ ಬಂದಿದ್ದಾರೆ ಅವರನ್ನ ಸ್ವಾಗತ ಬಯಸ್ತೀನಿ ಈ ಚಿತ್ರ ಆರಂಭವಾದಾಗಿನಿಂದ ಇವತ್ತಿನವರೆಗೂ ವಿಶ್ರಾಂತವಾಗಿ ಒಂದೊಂದು ನಿಮಿಷಾನೂ ಇದಕ್ಕೆ ಗೆಲುವಿಗಾಗಿ ಏನು ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ಸರಗ ಸೂರ್ಯನ್ನ ಬಂದು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಮ್ಮನ್ನ ಹುರಿದುಂಬಿಸಿ ಬೆನ್ನ ತಟ್ಟಿ ನಿಲ್ತಾರೆ ಆ ಸರಗ ಸೂರ್ಯನಿಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ ಜೊತೆಗೆ ಈ ಚಿತ್ರದ ಸಂಪೂರ್ಣ ಚಿತ್ರಣವನ್ನ ಪ್ರತಿ ಎಳೆ ಎಳೆಯನ್ನ ಹಿಡಿಕೊಂಡು ಈ ಚಿತ್ರವನ್ನ ಬರೆದು ಸಾಹಿತ್ಯವನ್ನು ಬರೆದು ಚಿತ್ರಕಥೆಯನ್ನು ಬರೆದು ಸಂಭಾಷಣೆಯನ್ನು ಬರೆದು ಪ್ರತಿ ಹಂತದಲ್ಲೂ ತುಂಬಾ ಇನ್ಕ್ಲೂಡಿಂಗ್ ಡಿಸೈನ್ ಎಲ್ಲವನ್ನ ಹಿಡಿದು ಅಂದ್ರೆ ಎಂಟೈರ್ ಚಿತ್ರಕ್ಕೆ ಏನು ಬೇಕು ಆ ಎಲ್ಲಾ ಮಗ್ಗುಲುಗಳಲ್ಲಿ ಪರಿಣಿತರಾಗಿರತಕ್ಕಂತ ಆರ್ ಚಂದ್ರಕಾಂತ್ ಇದರ ನಿರ್ದೇಶಕ ನನ್ನ ಸ್ನೇಹಿತ ಅವರನ್ನು ಸ್ವಾಗತವನ್ನು ಬಯಸ್ತೀನಿ ರನ್ನ ಮತ್ತು ಮಾಣಿಕ್ಯದಂತ ದಿಗ್ಗಜ ಚಿತ್ರಗಳನ್ನು ಸಂಕಲನ ಮಾಡಿರತಕ್ಕಂತ ನಮ್ಮ ಚಿತ್ರಕ್ಕೆ ಎನ್ ಎಂ ವಿಶ್ವ ಅವರು ಸಂಕಲನ ಮಾಡಿದರೆ ಅವರನ್ನು ಸ್ವಾಗತವನ್ನು ಬಯಸ್ತೀನಿ ಜೊತೆಗೆ ನಮ್ಮ ಚಿತ್ರದ ಸಂಗೀತವನ್ನ ಕೆ ಎಂ ಇಂದ್ರ ಅವರು ಮಾಡಿದ್ದಾರೆ ಅವರು ಬರಬೇಕಿತ್ತು ಲೇಟ್ ಆಗಿದೆ ಕೆ ಎಂ ಇಂದ್ರ ಅವರು ಈ ಮೂಲಕ ಸ್ವಾಗತವನ್ನು ಬಯಸ್ತೀನಿ ಮನಸ್ಪೂರ್ವಕವಾಗಿ ನಮ್ಮ ಚಿತ್ರದ ಹಿನ್ನೆಲೆ ಸಂಗೀತವನ್ನ ಆರ್ ಆರ್ ಅನ್ನ ಮಾಡಿದಕ್ಕಂತ ಶಶಾಂಕ್ ಶೇಷಗಿರಿ ಅವರು ಬಂದಿದ್ದಾರೆ ಅವರನ್ನು ಸ್ವಾಗತವನ್ನು ಬಯಸ್ತೀನಿ ಈ ಚಿತ್ರಕ್ಕೆ ಬಂದಿರತಕ್ಕಂತ ದೃಶ್ಯ ಮತ್ತು ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದವರನ್ನ ತುಂಬಾ ಹೃದಯದಿಂದ ಎಲ್ಲರನ್ನು ಒಬ್ಬರನ್ನು ಬಿಡದೆ ಎಲ್ಲರನ್ನು ಸ್ವಾಗತವನ್ನು ಬಯಸ್ತೀನಿ ಜೊತೆಗೆ ನಮ್ಮ ಚಿತ್ರದ ನಾಯಕಿ ನಮ್ರತಾ ಭೀಮನೆ ಬೆಳಗಾವಿಯಿಂದ ಬಂದಿದ್ದಾರೆ ಅವರನ್ನು ಸ್ವಾಗತ ಬಯಸ್ತೀನಿ ಜೊತೆಗೆ ಬಂದಿರತಕ್ಕಂತ ಅವರು ಇವರು ಅನ್ನದೆ ಯಾರೇ ನಮ್ಮ ಎಲ್ಲಾ ಗಡ್ಡಧಾರಿಗಳು ನಮ್ಮ ಸರಗ ಸೂರ್ಯನ ಟೀಮ್ ಅಂದ್ರೇನೆ ಗಡ್ಡಧಾರಿಗಳು ಸರಗ ಸೂರ್ಯನೇ ಒಂದು ಶಕ್ತಿ ಆ ಶಕ್ತಿಗೆ ಅವರದೊಂದು ಭಕ್ತಿ ಮಿಶ್ರ ಆಗಿದ್ದರಿಂದ ಈ ಚಿತ್ರ ಮಾರಿಗುಡ್ಡದ ಗಡ್ಡಧಾರಿಗಳು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಬೆನ್ನು ತಟ್ಕೊಳ್ತಾ ಇಲ್ಲ ಯಾರ್ಯಾರು ನೋಡ್ತಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಅದು ಒಂದೇ ಒಂದು ಶಬ್ದ ದಿಸ್ ಇಸ್ ದ ಪ್ರಾಮಿಸಿಂಗ್ ಸಬ್ಜೆಕ್ಟ್ ದಿಸ್ ಇಸ್ ದ ಪ್ರಾಮಿಸಿಂಗ್ ಫಿಲ್ಮ್ ಇಟ್ಸ್ 100% ಹಿಟ್ ಫಿಲ್ಮ್ ಅಂತ ಯಾರ್ಯಾರು ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಹೇಳಿದ್ದಾರೆ ಬಟ್ ಇದನ್ನು ಒಯ್ದು ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಕೈನಲ್ಲಿ ಇಲ್ಲ ಅದು ನಿಮ್ಮ ಕೈನಲ್ಲಿದೆ ಯಾರ ಕೈನಲ್ಲಿರ್ತೀರಿ ನಾವೇನು ಮಾಡಿದ್ವಿ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾದ ಹಿಡ್ಕೊಂಡು ಇವತ್ತಿನ ನಮ್ಮ ಚಿತ್ರವನ್ನು ನಮ್ಮ ಶಕ್ತಿಯನ್ನು ನಾವೇನು ಪ್ರಯತ್ನ ಮಾಡಿದ್ದೀವಿ ಇದನ್ನು ಒಯ್ದು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ನಿಮ್ಮ ಕೈನಲ್ಲಿದೆ ಒಂದು ಹೂಗುಚ್ಛವನ್ನು ಕೊಟ್ಟು ನಮ್ಮ ವೇಲು ಅನ್ನನ್ನ ನನ್ನ ಸೂರ್ಯನ ಸ್ವಾಗತ ಬಯಸ್ಬೇಕಂತೇಳಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತೀನಿ ಹೂಗುಚ್ಛ ತೋರ್ನಿ ಆಮೇಲೆ ನಮ್ಮ ಚಿತ್ರ ಆರಂಭದಿಂದ ಇವತ್ತಿನವರೆಗೂ ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಅಭಿವೃದ್ಧಿಯ ಹರಿಕಾರ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ನಾಯಕ ನಮ್ಮ ಮುನಿರತ್ನ ಅನ್ನೋರು ಅವರು ನಮಗೆ ಯಾವುದೇ ಕ್ಷಣದಲ್ಲಿ ನಾವು ಯಾವುದೇ ಕೆಲಸಕ್ಕೆ ಹೋದರೂ ಪ್ರತಿಯೊಂದು ಸಪೋರ್ಟ್ ಮಾಡಿದ್ದಾರೆ ನಾವು ಕೋಲಾರಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ಒಂದು ಫೋನ್ ಹೊಡಿತಿದ್ದಂಗೆ ಮಾಡಿರಿ ಧೈರ್ಯವಾಗಿ ಅಂತ ತಿಳ್ಕೊಂಡು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರ ಜೊತೆಗೆ ನಮ್ಮ ವೇಲು ಅನ್ನೋರು ಕೂಡ ಅಷ್ಟು ನಮಗೆ ಸಪೋರ್ಟ್ ಅನ್ನ ಡೈರೆಕ್ಟ್ ಬರಬೇಕು ದಯವಿಟ್ಟು ಹಾಗಾಗಿ ನಾವು ವೇಲು ಅನ್ನವರನ್ನ ನಮ್ಮ ಚಿತ್ರ ತಂಡದ ಪ್ರಕಾರ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀವಿ ತುಂಬಾ ಥ್ಯಾಂಕ್ ಯು ಅನ್ನ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ನಮ್ಮ ಕೋಲಾರದ ಸಂದೇಶ್ ಸರ್ ಅವರು ಬಂದಿದ್ದಾರೆ ಅವರನ್ನು ಕೂಡ ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತೀನಿ ಅವರಿಗೂ ಹೂಗೊಚ್ಚವನ್ನು ಕೊಟ್ಟು ಗೌರವಿಸಬೇಕು ನಮ್ಮ ಎನ್ ಎಂ ವಿಶ್ವ ಅವರು ಈ ಚಿತ್ರದ ಸಂಕಲನ ಸ್ಟೇಜ್ ಮೇಲೆ ಬರಬೇಕು
ಆಮೇಲೆ ಒಬ್ಬೊಬ್ಬರನ್ನೇ ಹೂಗುಚ್ಛ ಕೊಟ್ಟು ಇದು ಮಾಡ್ತೀವಿ. ನಮ್ಮ ಚಿತ್ರದ ನಾಯಕಿ ನಮ್ರತಾಕ್ಷಿ ಮನೆಯವರು ಇವರು ಕೂಡ ವೇದಿಕೆಗೆ ಬರಬೇಕು. ನಮಗೆಲ್ಲರಿಗೂ ಈ ಶೂಟಿಂಗ್ ಟೈಮಲ್ಲಿ ಶಕ್ತಿಯಾಗಿ ನಿಂತಂತ ವಿಶ್ವ ನನಗೆ ಹೂಗುಚ್ಛ ಕೊಟ್ಟು ಗೌರವಿಸ್ಬೇಕು. ದಾನೇಶ್ ರಪ್ರಪ್ ಅಂತ ಕೊಡ್ಬೇಕು. ನಮಗೆ ತುಂಬಾ ಸಪೋರ್ಟ್ ಆಗಿ ಚಿತ್ರ ಶೂಟಿಂಗ್ ಮಾಡೋ ಟೈಮಲ್ಲೆಲ್ಲ ಬೆನ್ನು ತಟ್ಟಿದ ಬೆನಕ ನಂಜಪ್ಪ ಗುರುಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ನಮಗೆ ತುಂಬಾ ಸ್ಫೂರ್ತಿಯನ್ನು ನೀಡಿದ ಗಣೇಶ್ ರಾವ್ ಸರ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಗಣೇಶ್ ರಾವ್ ಸರ್ ಅವರು ಕೊಡಬೇಕು. ನಮ್ಮ ಚಿತ್ರದ ಬಹಳ ದೊಡ್ಡ ದೊಡ್ಡ ನಾಯಕರಿಗೆಲ್ಲ ಟೈಟಲ್ ಸಾಂಗ್ ಕಂಠದಾನವನ್ನು ನೀಡಿರ್ತಕ್ಕಂಥ ಜೊತೆಗೆ ನಮ್ಮ ಚಿತ್ರಕ್ಕೆ ಹಿನ್ನೆಲೆ ಸಂಗೀತವನ್ನು ನೀಡ್ತಾ ಇರ್ತಕ್ಕಂಥ ಶ್ರೀ ಶಶಾಂಕ್ ಶೇಷಗಿರಿ ಸರ್ ಅವರು ವೇದಿಕೆಗೆ ಬರಬೇಕು. ಆಮೇಲೆ ಇಡೀ ನಮ್ಮ ಈ ಸಿನಿಮಾಗೆ ಕಲಾ ನಿರ್ದೇಶಕ ಇಲ್ಲದೆ ಆಗಲ್ಲ. ಅವರೇ ಒಂದು ವಿಶೇಷವಾದ ರ್ಯಾಪ್ ಸಿಂಗರ್ ಆಗಿದ್ರು ಕೂಡ ನಮಗೆ ಪ್ರತಿ ಹಂತದಲ್ಲೂ ಬಹಳ ಸಪೋರ್ಟನ್ನು ಮಾಡಿರೋ ಎನ್ ಎಂ ವಿಶ್ವಾಜಿ ವೇದಿಕೆಗೆ ಬಂದು ಸ್ವೀಕಾರ ಮಾಡಬೇಕಂತೇಳಿ ವಿನಂತಿ ಪೂರ್ವಕ ಹೋಗ್ಬಿಟ್ಟು. ಶಶಾಂಕ್ ಶೇಷಗಿರಿಜಿ ನಮ್ಮ ಚಿತ್ರದ ಹಿನ್ನೆಲೆ ಸಂಗೀತವನ್ನ ಆರ್ ಆರ್ ಕೆಲಸವನ್ನ ಇವರೇ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಅದು ಇದನ್ನ ಟೀಸರ್ ನೋಡಿದ ಮೇಲೆ ಗೊತ್ತಾಗತ್ತೆ ನಿಮಗೆ ಏನು ಅಂತ. ನಾವು ತುಂಬ ಹೃದಯದಿಂದ ಅವರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಇಲ್ಲೇರಿ ಗುರುಜಿ ವಿಶ್ವ ನಮ್ಮ ಆರ್ಟ್ ಡೈರೆಕ್ಟರ್ ನಮಗೆ ಆ ಕ್ಷಣಕ್ಕೆ ಏನೇ ಬೇಕಂದ್ರೂ ಆ ನಿಮಿಷದಲ್ಲಿ ಒದಗಿಸಿಕೊಡ್ತಾ ಇದ್ರು ನಮ್ಮ ಎನ್ ಎಂ ವಿಶ್ವಾಜಿ. ಆಮೇಲೆ ನಮಗೆ ಇಂಥ ಟೈಮಲ್ಲಿ ಹಿಂಗೇನೇ ಬೇಕು ಅಂದ್ರೂ ಒಂದೇ ಒಂದು ಚಿಕ್ಕ ಬೇಜಾರು ಮಾಡ್ಕೊಳ್ಳದೆ ಸದಾ ಕಾಲ ನಮ್ಮ ಬೆನ್ನ ಹಿಂದೆ ಬೆನ್ನು ತಟ್ಟಿದಂತಹ ನಮ್ಮ ವಿಜಯಣ್ಣ ಕೋ ಪ್ರೊಡ್ಯೂಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಗಣೇಶನ್ ಅವರು ಕೊಡಬೇಕು ದಯವಿಟ್ಟು. ದ ವೆರಿ ಸಪೋರ್ಟಿವ್, ರಾತ್ರಿ 12 ಗಂಟೆ ಇರಲಿ 2 ಗಂಟೆ ಇರಲಿ ನಾವು ಏನೇ ಕೇಳಿ ಅಷ್ಟು ಸಪೋರ್ಟ್. ನಮ್ಮ ಚಿತ್ರದ ಫೈಟ್ ಮಾಸ್ಟರ್ ಆಗಿರ್ತಕ್ಕಂತ ಜಾಗ್ವಾರ್ ಸಣ್ಣಪ್ಪ ಅವರು ಬಂದಿದ್ದಾರೆ, ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ವಿಜಯಣ್ಣ ಒಂದೊಂದು ನಿಮಿಷನೂ ನಮ್ಮ ಜೊತೆಗಿದ್ದು ಈ ಸಿನಿಮಾ ವಿಜಯ ಪಥಕ್ಕೆ ಆರೋದಕ್ಕೆ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಜಾಗ್ವಾರ್ ಸಣ್ಣಪ್ಪ ಅವರು ತುಂಬಾ ಚೆನ್ನಾಗಿ ಫೈಟ್ ಮಾಡಿಕೊಟ್ಟಿದ್ದಾರೆ. ನಾವು ನಮ್ಮ ಚಿತ್ರತಂಡದ ಪ್ರಕಾರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಕೆ ಮಿಂದ್ರಾಜಿ ಬಂದ್ರ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರು, ಒಂಚೂರು ವಿಳಂಬವಾಗಿದೆ ಕ್ಷಮೆ ಇರಲಿ. ಈಗ ಎಸ್ ಕೊಡ್ಲಿಲ್ವಾ ಸರ್? ಈಗ ನಾನು ಆಕ್ಚುಲಿ ನಿರ್ದೇಶಕರ ಕಡೆ ಮಾತಾಡಿಸ್ಬೇಕು, ಆದ್ರೆ ನಾನು ಮಾತಾಡ್ಸಲ್ಲ. ಯಾಕಂದ್ರೆ ಸೂರ್ಯನನ್ನು ಮಾತಾಡ್ಸಲ್ಲ, ಯಾಕೆ ಅಂದ್ರೆ ನೀವು ಟೀಸರ್ ನೋಡಿ, ಆ ಟೀಸರ್ ಮಾತಾಡಿದ ಮೇಲೆ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲಸ ಮಾಡೋರು ಜಾಸ್ತಿ ಮಾತಾಡಲ್ಲ ಅಂತ. ಗಡ್ಡಧಾರಿಗಳು ಒಬ್ಬೊಬ್ಬರ ದಯವಿಟ್ಟು ಬರಬೇಕು, ಎಲ್ಲರೂ ಬರ್ಬೇಕು ದಯವಿಟ್ಟು. ಗಡ್ಡಧಾರಿಗಳು ಸ್ಟೇಜ್ ಮೇಲೆ ಎಲ್ಲರೂ ಬರಬೇಕು ಸರ್. ಕಲಾ ಅಂದ್ರೆ ಆಕ್ಟಿಂಗ್ ಅನ್ನ ಮಾಡೋದ್ರ ಜೊತೆಗೆ ಪ್ರತಿ ಹಂತದಲ್ಲೂ ಕೂಡ ನಮಗೆ ಸೂರ್ಯನಿಗೆ ಅವನು ಸಲಗ ಸೂರ್ಯನ್ನ ಆಗಿ ಆ ಅಪ್ಪ ನಿಲ್ಲೋದಕ್ಕೆ ಎಲ್ಲ ಗಡ್ಡಧಾರಿಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪ್ರತಿ ನಿಮಿಷ ಪ್ರತಿ ಸೆಕೆಂಡು
ಈ ಚಿತ್ರದ ಜೊತೆಗೆ ಇದ್ದಾರೆ ಇದ್ದರು ಇರ್ತಾರೆ ಮೈಕಲ್ ಜೋಸೆಫ್ ಬನ್ನಿ ಬನ್ನಿ ಮೈಕಲ್ ಜೋಸೆಫ್ ಮಾಸ್ಟರ್ ಜಿ ಬನ್ನಿ ಶೇಷಗಿರಿ ಸರ್ ಎಲ್ಲಾದರು ಸಾರಿ ವಿಶ್ವಾಜಿ ಬನ್ನಿ प्रेम बारप ए प्रेम विश्वाजी बनी गण्य व्यक्ति कलाविदरिगू प्रीतिय स्नेहितरिगू जोतेगे पत्रिका माध्यमदरिगू नन्न अनंत अनंत धन्यवादगळु हेळ्ता नन्न हलवु वर्षगळ सतत प्रयत्नगळ नंतर हुट्टिकोंड मारीगुड्डद गड्डधारिगळु अन्नुव ओंदु चित्र नम्म निमेल्लर अच्चुमेच्चिन सलगा सूरी अण्णनवर निर्माण हागू सहकारदोंदिगे ए टू म्यूजिक अन्नो संगीत माध्यमद मूलक संगीत माध्यमद मूलक नम्म चित्रद टीजर अन्नो ओंदु चित्रद वीडियो तुणुकन्न प्रेक्षकर मुंदे तगोंबर्ता इद्दीवि सो अंद्रे नम्म सिनिमाद आफीशियल टीजर न लॉन्च माड्ता इद्दीवि सो निमगेल्ल गोत्तिरो हागे सलगा चित्रदल्लि सूर्य अण्णनागि काणिसिकोंडिद्द दिनेश कुमार अवरु अंद्रे अभिमानिगळ अभिमानि सलगा सूर्य अण्णनवरु मारीगुड्डद गड्डधारिगळु अन्नुव चित्रद मूलक मारीगुड्डद ओडेय सलगा सूर्यण्ण बेट्टद हुलियागि निम्म मुंदे बर्ता इद्दारे सो इंदु होस तंडक्के ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್ ಆಕ್ಚುಲಿ ಸಿನಿಮಾ ಈಗ ಡಿ ಐ ಕಂಪ್ಲೀಟ್ ಆಗಿ ಸಿ ಜಿ ಮತ್ತು ಆರ್ ಆರ್ ನಡೀತಾ ಇದೆ ಸದ್ಯದಲ್ಲೇ ಅಂದರೆ ಈ ಈ ನವೆಂಬರ್ ಎಂಡ್ ಅನ್ನೋಷ್ಟರಲ್ಲಿ ಸಿನಿಮಾ ಫುಲ್ ಕಂಪ್ಲೀಟ್ ಆಗಿ ವಿತ್ ಸೆನ್ಸರ್ ರೆಡಿ ಇರುತ್ತೆ ಅದೇ ಡಿಸೆಂಬರ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್ ಸರ್ ಈಗ ಆಗ್ಲೇ ನಾನು ಆಲ್ರೆಡಿ ಹೇಳಿದ್ದೀನಿ ಸಿನಿಮಾ ಕಥೆ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ದೀನಿ ಸರ್ ಈಗ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ನಾನು ಚಿಕ್ಕದಾಗಿ ಈಗ ಈ ಒಂದು ಟೀಸರ್ ನ ನಾನು ಅದಕ್ಕೋಸ್ಕರ ನನ್ನ ಸಿನಿಮಾ ಫುಲ್ ಡೀಟೇಲ್ ಹೇಳೋ ಬದಲು ಒಂದು ಶಾರ್ಟ್ ಆಗಿ ಈ ಒಂದು ಟೀಸರ್ ಮೂಲಕ ನಮ್ಮ ಸಿನಿಮಾ ಏನು ಅನ್ನೋದನ್ನ ಈ ಒಂದು ಚಿಕ್ಕ ಟೀಸರ್ಲೇ ತೋರಿಸಕ್ ಪ್ರಯತ್ನ ಮಾಡಿದ್ದೀನಿ ಇನ್ನೆಲ್ಲ ಡೀಟೇಲ್ಸ್ ಇನ್ನೇನು ಸದ್ಯದಲ್ಲೇ ನೆಕ್ಸ್ಟ್ ಮಂತ್ ಅಲ್ಲಿ ಟ್ರೇಲರ್ ಲಾಂಚ್ ಮಾಡೋ ಪ್ಲಾನ್ ಇದೆ ಸೊ ಅವಾಗ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಸರ್ ಅಲ್ಲ ಸರ್ ಈಗ ಅದಕ್ಕೋಸ್ಕರನೇ ನಾನು ಟೀಸರ್ ಈ ಟೀಸರ್ ಅನಿಸಿಕೆ ಸರ್ ಇದು ಆಕ್ಚುಲಿ ನಾವು ಸಿನಿಮಾ ಬಂದು ಆಲ್ಮೋಸ್ಟ್ ಕೋಲಾರ ಸುತ್ತಮುತ್ತ ಶೂಟ್ ಹಲೋ ಹಲೋ ಒಂದು 5 ನಿಮಿಷ ಸರ್ ಮಾತಾಡ್ತೀನಿ ಸರ್ ಇಡೀ ಸಿನಿಮಾ ಶೂಟಿಂಗ್ ಅನ್ನ ಚಿತ್ರೀಕರಣವನ್ನ ಕೋಲಾರ ಮತ್ತು ನರಸಾಪುರ ಬೆಟ್ಟ ತೇರೋಹಳ್ಳಿ ಬೆಟ್ಟ ಅಂತ ತಿಳ್ಕೊಂಡು ಎಲ್ಲೆಲ್ಲಿ ಮಾಡಿದೀವಿ ಈ ಶೂಟಿಂಗ್ ಮಾಡುವಾಗ ಪ್ರತಿದಿನ ಒಂದು ಪವಾಡ ನಡೀತಾ ಇತ್ತು ಅದೇನೋ ಗೊತ್ತಿಲ್ಲ ಎಲ್ಲಮ್ಮ ತಾಯಿ ಆಶೀರ್ವಾದನೋ ಸರ್ಗಾ ಸೂರ್ಯನವರ ಮನೆ ತುಂಬ ಬರೀ ಭಕ್ತಿನೆ ಆ ಭಕ್ತಿಯ ಶಕ್ತಿ ಏನೋ ಗೊತ್ತಿಲ್ಲ ನಾವು ಶೂಟಿಂಗ್ ಇಲ್ಲಿ ಮಾಡ್ತಿದೀವಿ ಮಾಡಿದ್ರೆ ಈ ಬಸ್ ಸ್ಟಾಪ್ ಇದೆಯಲ್ಲ ಈ ಬಸ್ ಸ್ಟಾಪಲ್ಲಿ ಫುಲ್ ಮಳೆ ಇಲ್ಲಿ ಮಳೆ ಇಲ್ಲ ನಾವು ಶೂಟಿಂಗ್
ಮಾರನೇ ದಿನ ಅಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ, ಅಲ್ಲಿ ಮಳೆ ಇದೆ, ಅಲ್ಲಿ ಮಳೆ ಇಲ್ಲ, ಇಲ್ಲಿ ಮಳೆ ಇದೆ. ಹೀಗೆ ಪ್ರತಿದಿನ ನೇಚರ್ ಕೂಡ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಹೋಯ್ತು, ತುಂಬ ಸಪೋರ್ಟ್. ಆಮೇಲೆ ನಮ್ಮ ಚಿತ್ರದ ಇನ್ನೊಂದು ಚಿಕ್ಕ ಹೀರೋಯಿನ್ ಬಂದಿದೆ, ಮರ್ತು ಬಿಟ್ಟಿದೀವಿ ನಾವು, ಬಾರಿಷಾ. ದಯವಿಟ್ಟು ಬರ್ಬೇಕು, ತುಂಬ ನೀವು ನೋಡ್ಬಿಟ್ರೆ ಅದ್ಭುತ ಅಂದ್ಬಿಡ್ತೀರ. ನಾಳೆ ಸಿನಿಮಾ ನೋಡಿದಾಗ ಇದೇ ಮಗುನ ಅದು ಆಕ್ಟಿಂಗ್ ಮಾಡಿದ್ದು ಅಂತ ಕೇಳ್ತೀರಿ. ಆ್ಯಂಡ್ ಎಕ್ಸ್ಟ್ರಾಡಿನರಿ ಆಗಿದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಅದೇ ಅಂತ. ಅವರು ಗುರುಗಳು ಬರ್ತಿದ್ದಾರೆ, ಅದಕ್ಕೋಸ್ಕರ ಎಕ್ಸೈಟ್ ಆಗಿದ್ದಾರೆ, ಮಾತಾಡ್ತಾರೆ. ಸೂರ್ಯನ್ನ ದಯವಿಟ್ಟು ಮಾತಾಡ್ಬೇಕು. ಹಾ, ವೇಲು ಅನ್ನ ನಮ್ಗೆಲ್ಲ ಆಶೀರ್ವಾದದ ಮಾತುಗಳನ್ನು ಮಾತಾಡ್ಬೇಕು ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ರಿಗೂ ನೆಚ್ಚಿನ ನಾಯಕರು ಮುಂಡ್ರತ್ನ ಸಾಹೇಬರು ಬರಬೇಕಾಗಿತ್ತು. ಅವರಾಗ ಅವ್ರು ಈ ಡೇಟ್ ಇದನ್ನ ಮಾಡಿಕೊಟ್ಟಿದ್ರು, ದಿನೇಶ್ ಅವ್ರಿಗೆ ಇಷ್ಟನೇ ತಾರೀಕು ನಾನು ಬರ್ತೀನಿ, ಎಲ್ಲ ಚೆನ್ನಾಗಿ ಮಾಡ್ರಿ ಅಂತೇಳಿ. ಹಾಗಾಗಿ ಇವತ್ತು ದಿವಸ ಬೆಳಗ್ಗೆ ಜೊತೆ ಬೆಳಗ್ಗೆನು ಮಾತಾಡಿದ್ರು, ಸಂಜೆ 5 ಗಂಟೆಗೆ ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗುತ್ತೆ ಅಂತೇಳಿ. ಅವರು ಇವತ್ತು ಕರ್ನಾಟಕ ರಾಜ್ಯದ ಮಂತ್ರಿಗಳು ಹಾಗೂ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಯಾವುದು ಅನಿವಾರ್ಯ ಕಾರ್ಯಕ್ರಮಕ್ಕೋಸ್ಕರ ಕೋಲಾರ ಹೋದವರು, ಅಲ್ಲಿಂದ ಮತ್ತೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದೇ ಒಂದು ಇದು ಈಗ 2-3 ಸತಿ ಫೋನ್ ಮಾಡಿದ್ರು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರ್ತೀನಿ, ಕಾರ್ಯಕ್ರಮ ಮುಗಿದೊಳಗಡೆ ಬೇಗ ಬರ್ತೀನಿ, ಅವ್ನು ಅಲ್ಲಿ ಯಾವುದೇ ಕಾರಣಕ್ಕೂ ಅದು ವಿಳಂಬ ಆಗೋದು ಬೇಡ, ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದ್ರು. ನಮ್ಮ ದಿನೇಶ್ ಕುಮಾರ್ ಬಗ್ಗೆ ಹೇಳಬೇಕಾದ್ರೆ, ನಾವೇನು ಮುಂಡ್ರತ್ನ ಅವರ ಒಂದು ತಂಡ ಅಂತಿದೆ, ನಾವೆಲ್ಲ ಒಂದು 50-60 ಜನ ಇದ್ದೀವಿ. ಅದನ್ನ ಮೊದಲು ಹತ್ತಿರದಲ್ಲಿ ಇರುವಂತ ಹುಡುಗರು ನಾವೆಲ್ಲ ಏನಿದ್ದೀವಿ ಮುಂಡ್ರತ್ನ ಅವ್ರ ಜೊತೆ, ಅದರಲ್ಲಿ ದಿನೇಶ್ ಕುಮಾರ್ ಅವರು ಒಬ್ರು. ಯಾವುದೇ ಮುಂಡ್ರತ್ನ ಸಾಹೇಬರು ಕೆಲ್ಸಗಳಾಗ್ಬೋದು, ಅವ್ರ ಒಡನಾಟ ಇನ್ನೊಂದು ಮತ್ತೊಂದು ಯಾವ್ದೇ ಇದ್ರೆ ನಾವೆಲ್ಲ ಸೇರಿ ಮಾಡೋಂತ ಒಂದು ಟೀಮ್ ಅದು. ಹಾಗಾಗಿ ಈ ಸಿನಿಮಾ ಆರಂಭದಲ್ಲಿ ಮುಂಡ್ರತ್ನ ಸಾಹೇಬ್ರ ಹತ್ರ ಹೇಳಿದಾಗ ಅವರು ಸಂತೋಷ ಪಟ್ಟರು. ನಮ್ಮ ಹುಡುಗರು ಅಟ್ಲೀಸ್ಟ್ ಯಾವ್ದಾದ್ರು ರೀತಿಯಲ್ಲಿ ಒಂದೊಂದು ದಾರಿಯಲ್ಲಿ ಒಬ್ಬೊಬ್ರು ಬೆಳ್ಕೊಂಡು ಹೋಗ್ತಾ ಇದ್ದಾರೆ ಸಿನಿಮಾ ರಂಗದಲ್ಲಿ. ನಮ್ಮ ದಿನೇಶ್ ಕುಮಾರ್ ಆ ಸ್ವಂತ ಶಕ್ತಿಯಿಂದ, ಯಾರು ಬೆಂಬಲನೂ ಇರಲಿಲ್ಲ, ಆದ್ರೆ ನಮ್ದು ಬೇರೆ ಪ್ರತ್ಯೇಕವಾಗಿ ನಮ್ದು ಮುಂಡ್ರತ್ನ ನಮ್ಮ ಸಾಹೇಬರು ಆಗಲಿ ನಮ್ದು ಎಲ್ಲ ಬೆಂಬಲ ಇರ್ತವೆ, ಅವರೇ ಸ್ವಂತವಾಗಿ ಆಲೋಚನೆ ಮಾಡಿ ಒಂದೊಂದು ವಿಚಾರದಲ್ಲೂ ಮುಂದಕ್ಕೆ ಬಂದರು. ಅದೇ ರೀತಿಯಲ್ಲಿ ದಿನೇಶ್ ಕುಮಾರ್ ಅವರು ಒಂದ್ಸತಿ ನಾವು ಇದೇ ಥಿಯೇಟ್ರಲ್ಲಿ ಉಪೇಂದ್ರ ಅವ್ರದ್ದು ಸೂಪರ್ ಸ್ಟಾರ್ ಸೂಪರ್ ಅನ್ನೋ ಒಂದು ಫಿಲಮ್ ಇದೇ ಇದರಲ್ಲಿ ನೋಡಿದ್ದೀವಿ. ಅವ್ರದ್ದು ರಜನಿಕಾಂತ್ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಬಂದಿದ್ರು, ಮತ್ತೆ ಮುಂಡ್ರತ್ನ ಸಾಹೇಬರು, ರಾಕ್ಲೈನ್ ವೆಂಕಟೇಶ್ ಸರ್, ನಾವೆಲ್ಲ ಸೇರಿ ನೋಡಿದಾಗ ಅವಾಗ ಕಪಾಲಿ ಅನ್ನೋ ಫಿಲಮ್ ಆರಂಭದಲ್ಲಿ ಇತ್ತು. ಅವಾಗ ದಿನೇಶ್ ಅವ್ರ ಜೊತೆಗಿದ್ದಾಗ ಅದು ಇದೇ ತರ ಏನಾಗಿತ್ತು, ರಜನಿಕಾಂತ್ ಹೀರೋ ಜೊತೆ ಒಂದು ದೊಡ್ಡ ಸೈನ್ಯ ಇರ್ತಾರೆ, ಆ ಒಂದು ಇದರಲ್ಲಿ ಅವತ್ತು ಇಂಟ್ರೊಡ್ಯೂಸ್ ಮಾಡಿ ನಮ್ಮ ದಿನೇಶ್ ಅವ್ರನ್ನ ರಜನಿಕಾಂತ್ ಅವ್ರ ಜೊತೆ ಆಕ್ಟ್ ಮಾಡುವಂತ ಭಾಗ್ಯ ಅವತ್ತು ಸಿಕ್ತು. ಆ ಕಾಲದಿಂದ ನೋಡ್ತಾ ಇದ್ವಿ ಅವ್ರ ಇದರಲ್ಲಿ ಆ ಒಂದು ಕಲೆ ಅನ್ನೋದು ಬಂದಿದೆ ದಿನೇಶ್ ಅವ್ರಿಗೆ. ಹಂಗಾಗಿ ಇವತ್ತು ಒಂದು ಹೀರೋವಾಗಿ ಸ್ವಂತ ಅವ್ರನ್ನೇ ನಟನೆ ಮಾಡಬೇಕು ಅನ್ನೋ ಒಂದು ಟೈಮ್ ಬಂದಾಗ ಇದಕ್ಕೆ ಸಂಪೂರ್ಣ ಸಹಕಾರ ಬೆಂಬಲ ನಮ್ಮ ನಾಯಕರು ಮುಂಡ್ರತ್ನ ಅವ್ರು ಹೇಳಿದ್ರು, ನೀವು ಧೈರ್ಯವಾಗಿ ಮುಂದೆ ನಡಿ, ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಗೇನು ಇದು ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಅಂತೇಳಿ. ಹಾಗಾಗಿ ನಮ್ಮ ಮುಂಡ್ರತ್ನ ಅವ್ರ ಸಾಹೇಬರು ಬೆಂಬಲ, ನಮ್ಮ ಬೆಂಬಲ ಎಲ್ಲ ಜೊತೆಗಿರ್ತವೆ. ದೇವರು ಆಶೀರ್ವಾದ ಮಾಡಿ ಇಂಥ ಹೊಸಬರಿಗೆ ಮೇಲೆ ತರಬೇಕಂತ ನಾವು ಕೇಳ್ಕೊತಾ ಇದ್ವಿ. ಆಗಲೇ ನಮ್ಮ ಸ್ನೇಹಿತರು ನಾವು ಬಂದಾಗ ನಾವು ಮಾತಾಡ್ತಾ ಇದ್ರು, ಕನ್ನಡ ಚಿತ್ರರಂಗ ಹೊಸ ದಾರಿಯಲ್ಲಿ ಹೋಗ್ತಾ ಇದೆ, ಬೇರೆ ಭಾಷೆಗನ ಹಿಟ್ ಆಗಿ ಮುಂದೆ ಸಾಕ್ತಾ ಇದೆ ಅಂತೇಳಿ KGF ಮತ್ತೆ ಗಾಂಧಾರ ಫಿಲಮ್ ಎಲ್ಲ ಅದನ್ನೆಲ್ಲ ನೆನೆಸ್ಕೊಂತ ಇದ್ರು. ಕನ್ನಡ ಚಿತ್ರ ಮುಂದಕ್ಕೆ ಹೋಗುತ್ತೆ ಅನ್ನೋದಕ್ಕನ್ನ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಪ್ರೇಕ್ಷಕರು ಸ್ವಲ್ಪ ಮುಂದೆ ಬಂದಿದ್ದಾರೆ. ಒಂದು ಕಾಲದಲ್ಲಿ ನಾವೆಲ್ಲ ನೋಡ್ತಾ ಇದ್ದಾಗ ಏನ್ ನೇಟಿವಿಟಿ ವಿಲೇಜ್ ಇದು ಇರ್ಬೋದು, ಇಲ್ಲ ಯಾವ್ದಾದ್ರು ಒಂದು ನಮ್ಮ ನಾಡಿನ ಒಂದು ಕೊನೆಯ ಭಾಗದಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಜಾತಿ ಜನಾಂಗದವ್ರದ್ದು ಒಂದು ಇದ್ರನ್ನ ಸಬ್ಜೆಕ್ಟ್ ತಗೊಂಡ್ರೆ
ನಮ್ಮ ಕನ್ನಡ ಭಾಷೆಯಲ್ಲಿ ಕೆಲವೊಂದು ಅವತ್ತಿನ ಕಾಂತಿ ಪ್ರೇಕ್ಷಕರು ಮುಂದೆ ಅದಕ್ಕೆ ಎನ್ಕರೇಜ್ ಕೊಡ್ತಾ ಇರಲಿಲ್ಲ ಇವತ್ತು ಕಾಂತಾರ ಪಿಕ್ಚರ್ ನೋಡಿದಾಗ ಮಂಗಳೂರು ಉಡುಪಿ ಮತ್ತೆ ಕುಂದಾಪುರ ಸೈಡಲ್ಲಿ ಒಂದು ಭಾಗದಲ್ಲಿ ಇರುವಂತದ್ದು ಒಂದು ಕಲ್ಚರ್ನ ಇವತ್ತು ಭಾರತದಲ್ಲಿ ಇವತ್ತು ನೆನ್ನೆ ತನಕ ಯಾವುದು ಹಿಟ್ ಅಂತ ಇದ್ರು ಅದನ್ನೆಲ್ಲ ಮೆಟ್ಟು ಮುಂದಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಪ್ರೇಕ್ಷಕರು ಇಂಥದ್ದನ್ನ ಪ್ರೋತ್ಸಾಹ ಕೊಡಕ್ಕೆ ಇವತ್ತು ಕನ್ನಡ ಪ್ರೇಕ್ಷಕರು ಮುಂದೆ ಬಂದಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಸುಮಾರು ಫಿಲಂ ಬಂದಿದೆ ಕನ್ನಡದಲ್ಲಿ ಪ್ರೇಕ್ಷಕರು ಯಾವುದಾದ್ರೂ ಭಾಷೆಗೆ ಹೋಗೋರು ನಮ್ಮ ಭಾಷೆಯಲ್ಲಿ ಏನಾದರೂ ಬಂದಂದ್ರೆ ಅದನ್ನು ಟೀಕೆ ಮಾಡ್ಕೊಂಡು ಸುಕ್ಕುತ್ತಿರೋರು ಇವತ್ತು ನಮ್ಮ ಭಾಷೆ ಕನ್ನಡ ಸಿನಿಮಾದಲ್ಲಿ ಇಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ರಲ್ಲ ಅಂತ ನಮ್ಮ ಧನ್ಯವಾದ ನಮ್ಮದು ಕನ್ನಡ ಚಿತ್ರರಂಗ ಮುಂದಕ್ಕೆ ಹೋಗೋದಕ್ಕೆ ಪ್ರೇಕ್ಷಕರು ಅದನ್ನು ನಮ್ಮ ಕನ್ನಡ ಭಾಷೆ ಬೆಳಿಲಿಕ್ಕೋ ಕನ್ನಡ ಚಿತ್ರರಂಗ ಬೆಳಿಲಿಕ್ಕೋ ಅವರು ನಮಗೆ ಒಂದು ಅವಕಾಶ ಕೊಡ್ತಾರೆ ಅನ್ನೋದಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಹೊಸಬರಿಗೆ ಇನ್ನು ಮುಂದೆ ಕಾಲದಲ್ಲಿ ಒಳ್ಳೆ ಅವಕಾಶ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದರಲ್ಲಿ ನಮ್ಮ ದಿನೇಶ್ ಕುಮಾರ್ ಒಬ್ಬರಾಗಿರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ಅದೇ ರೀತಿ ಮುಂದೆ ಬೆಳೆದು ಈ ಸಿನಿಮಾ ಭಾರಿ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಕಲಾವಿದ ಬಂದು ನಿಲ್ಲಿ ಅಂತ ಹರಿಸಿರ್ತಕ್ಕಂತ ನಮ್ಮ ವೇಲು ಅಣ್ಣನವರಿಗೆ ನಮ್ಮ ಮಾರಿಗುಡ್ಡದ ಗಡ್ಡದಾರಿಗಳ ಚಿತ್ರತಂಡದಿಂದ ಹೃದಯ ತುಂಬಿ ನಮಸ್ಕಾರ ಸಲ್ಲಿಸ್ತೀನಿ ಈಗ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರಾದಂತ ಕೆ ಎಂ ಇಂದ್ರ ಅವರು ಮಾತಾಡಬೇಕಂತ ಹೇಳಿ ವಿನಂತಿ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಕನ್ನಡ ಚಿತ್ರರಂಗಕ್ಕೆ ಈಗ ಸಮೃದ್ಧತೆಯ ಕಾಲ ಆ ಸಮೃದ್ಧತೆಗೆ ಇದೊಂದು ಸೇರ್ಪಡೆ ಅಂತ ಅನ್ಕೋತೀನಿ ನಾನು ಮಾರಿಗುಡ್ಡದ ಗಡ್ಡದಾರಿಗಳು ನಾನು ಸುಮಾರು 30 ಸಿನಿಮಾಗಳನ್ನು ಮಾಡಿದ ನಂತರ ಇತ್ತೀಚೆಗೆ ಉಪೇಂದ್ರ ಅವರ ಐ ಲವ್ ಯು ನಂತರ ಸ್ಯೂಸೈಡ್ ಪ್ರಾಜೆಕ್ಟ್ಗಳನ್ನ ಮಾಡಬಾರ್ದು ಅಂತ ನಾನು ತುಂಬಾ ಗ್ಯಾಪ್ ಕೊಡ್ತಾ ಬಂದೆ ಆ ಗ್ಯಾಪ್ ಅಲ್ಲಿ ಯಾಕೆಂದ್ರೆ ಹೊಸ ತಂಡ ಹೊಸ ಕಂಟೆಂಟು ಈ ತರದ ಒಂದು ಅನ್ವೇಷಣೆಯಲ್ಲಿದ್ದಾಗ ನನಗೆ ಸಿಕ್ಕಂತ ತಂಡ ಸೂರ್ಯಣ್ಣ ಅವರ ತಂಡ ನಮ್ಮ ನಿರ್ದೇಶಕರು ರಾಜೀವ್ ಚಂದ್ರಕಾಂತ್ ಹೇಗೆ ಅಂದ್ರೆ ಅವರು ಅವ್ರಿಗೆ ಏನ್ ಬೇಕು ಅನ್ನೋದು ಪ್ರತಿಯೊಂದು ಹಾಡು ಈ ಸಿನಿಮಾದಲ್ಲಿ 3 ಹಾಡುಗಳಿವೆ ಒಂದು ವಿಜಯ್ ಪ್ರಕಾಶ್ ಹಾಡಿದ್ದಾರೆ ಒಂದು ಬಿ ಜಯಶ್ರೀ ಮಾಡಿದ್ದಾರೆ ಮತ್ತೊಂದು ಒಂದು ಟೈಟಲ್ ಸಾಂಗ್ ಇದೆ ಈ ಸಾಂಗ್ ನಾನು ಸಾಕಷ್ಟು ಜನ ನಿರ್ದೇಶಕರನ್ನ ನೋಡಿದ್ದೀನಿ ಈ ಸಾಂಗ್ ಅಲ್ಲಿ ಒಂದೊಂದು ಬಾರ್ ಕೂಡ ನಾವು ಏನು ತಾಳ ಅಂತ ಕರಿತೀವಿ ಆ ಒಂದೊಂದು ಬಾರ್ ಅಲ್ಲಿ ಏನ್ ಬರಬೇಕು ಅನ್ನೋದ್ರ ಅನ್ನೋ ಅಷ್ಟು ನಿಖರತೆ ನಮ್ಮ ನಿರ್ದೇಶಕರಿಗಿತ್ತು ಇದೇ ಬೇಕು ಅನ್ನೋ ಹಠ ಇತ್ತು ಸೊ ಇದೆಲ್ಲ ನೋಡಿದಾಗ ನಮ್ಮ ಅನ್ನಿಸ್ತಾ ಇತ್ತು ನನಗೆಲ್ಲ ಒಂದು ಪಾಸಿಟಿವ್ ವೈಬ್ಸ್ ಅನ್ನಿಸ್ತಾ ಇತ್ತು ಮತ್ತೆ ಈ ಚಿತ್ರಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರುವಂತ ನಮ್ಮ ಶಶಾಂಕ್ ಶೇಷಗಿರಿ ಅವರು ಕೂಡ ಈಗ ಟೀಸರ್ ಅಲ್ಲಿ ಬಹಳ ಒಳ್ಳೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಅವ್ರಿಗೂ ಕೂಡ ಇಡೀ ಸಿನಿಮಾನ ಕ್ಯಾರಿ ಮಾಡ್ತಾರೆ ಮತ್ತೆ ಈ ಸಂದರ್ಭದಲ್ಲಿ ನನ್ನ ನಿರ್ಮಾಪಕರಿರಲಿ ನಮ್ಮ ನಿರ್ದೇಶಕರಿರಲಿ ಮುಖ್ಯವಾಗಿ ನನ್ನ ಸಂಗೀತದ ತಂಡ ವಿನೋದ್ ಅವರಿರಲಿ ಹರ್ಷ ಇರಲಿ ನಾನು ಎಲ್ಲರನ್ನು ಅಭಿನಂದಿಸ್ತೀನಿ ಈ ಸಂದರ್ಭದಲ್ಲಿ ಇನ್ನೇನಿದ್ರು ನಾವು ಜಾಸ್ತಿ ಮಾತಾಡಬಾರ್ದು ನಮ್ಮನ್ನ ಕೇಳಿಸ್ಕೋಬೇಕು ಅನ್ನೋ ಅಂತ ಒಂದು ಮನೋಭಾವದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಅನ್ಕೋತೀನಿ ನಮಸ್ಕಾರ ಥ್ಯಾಂಕ್ ಯು ಇಂದ್ರಾಜಿ ನಮ್ಮ ಚಿತ್ರದ ಇನ್ನೊಬ್ಬ ನಾಯಕ ನಟ ಪ್ರವೀಣ್ ರವರು ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ಹೇಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದರೆ ನಮ್ಮ ಸಲಗ ಸೂರ್ಯಣ್ಣನ ತಮ್ಮ ಸಲಗ ಸೂರ್ಯಣ್ಣ ಅಂದ್ರೆ ಹೆಂಗಂದ್ರೆ ತನ್ನ ಜೊತೆಗೆ ಎಲ್ಲರನ್ನೂ ಬೆಳಿಬೇಕನ್ನೋರು ಬಹಳ ಕಡಿಮೆ ಇರ್ತಾರೆ ಆ ರೀತಿಯಾಗಿ ಎಲ್ಲರನ್ನು ನಮ್ಮೆಲ್ಲರನ್ನ ಒಗ್ಗಟ್ಟುಕೊಂಡು ತಾನು ಆನೆ ಬಲವಾಗಿ ನಿಂತು ನಮ್ಮ ಜೊತೆಗೆ ಸದಾಕಾಲ ನಿಂತಿರ್ತಾನೆ ಆ ಪುಣ್ಯಾತ್ಮನ ಒಳ್ಳೇದಾಗ್ಲಿ ನಮ್ಮ ಪ್ರವೀಣ್ ಒಳ್ಳೇದಾಗ್ಲಿ ಹಾಗೆ ಅವರ ನಮ್ಮ ಇನ್ನೊಬ್ಬರು ಕೋ ಪ್ರೊಡ್ಯೂಸರ್ ವಿಜಯಣ್ಣ ಬಹಳ ಜೀವ ಹಿಂದ್ಬಿಟ್ಟಿದೀವಿ ರಾತ್ರಿ 2 ಗಂಟೆಗೆ ಬೇಕು ಅದೇ ಇದು ಅಂದ್ರೆ ತಂದ್ಕೊಡೋರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈಗ ನಮ್ಮ ಚಿತ್ರದ ಫೈಟ್ ಮಾಸ್ಟರ್ ಸ್ಟಂಟ್ ಮಾಸ್ಟರ್ ದಯವಿಟ್ಟು ಮಾತಾಡಿ ಜಾಗ್ವಾರ್ ಸಣ್ಣಪ್ಪ ಅವರು ಸರ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಸರ್ ಕೂತ್ಕೊಳ್ಳಿ ಸರ್ ಸರ್ ಈ ಪಿಕ್ಚರ್ ಮಾಡಿಕೊಂಡು ಮುಂಚೆ ನಮ್ದು ಹಳೆಯ ನೆನಪುಗಳಂದ್ರೆ ನಮ್ಮ ದಿನೇಶ್ ಅವರು ನಮ್ಮ ಪ್ರವೀಣ 15-20 ವರ್ಷ ಕೆಳಗಡೆ ನಮ್ಮ ಹತ್ರ ಕ್ಲಾಸಿಗೆ ಬರೆದಿದ್ರು ಸ್ಟಂಟ್ ಕ್ಲಾಸಿಗೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಆ ಇದರಲ್ಲಿ ನನಗೆ ಗೊತ್ತಿಲ್ಲ ಇವರು ಪಿಕ್ಚರ್ ಮಾಡ್ತಿರೋದೆ ಅನ್ನಿಸ್ಬೇಡ ನಮ್ಮ ರಾಜು ಸರ್ ಆಮೇಲೆ ನಮ್ಮ ದಿನೇಶ್ ಅವ್ರು ಕರೆದ್ಬಿಟ್ಟು ಮಾಸ್ಟರ್ ನಾಳೆ ಕೋಲಾರದಲ್ಲಿ ಫೈಟ್ ಇರ್ಬೋದು
ಅಲ್ಲಿ ಬಂದ್ಬಿಟ್ರೆ ಸರ್ ನಿಮಗೆ ಸ್ವಲ್ಪ ಮಾಹಿತಿ ತಿಳಿಸ್ತಾರ ಅಂತ ಹೇಳಿದ್ರು. ಅಲ್ಲಿ ಹೋದೆ ಸರ್, ಒಂದೊಂದು ಸೀನ್ ಮಾಡ್ತಾ ಇದ್ದೆ ನಾನು, ಒಂದು ದಿವಸ ಬಿಫೋರ್ ಹೋಗಿದ್ದೀನಿ, ಒಂದೊಂದು ಸೀನ್ ಮಾಡ್ತಾ ಇದ್ರೆ ಮಗಳನ್ನ ಇಟ್ಕೊಂಡು ಆ ಹುಡುಗಿ ಇವ್ರ ಮಗಳನ್ನ ನನಗೆ ಗೊತ್ತಿರಲಿಲ್ಲ ಖಂಡಿತವಾಗಿ. ನನಗೆ ನಾನು ನಿಜ ಹೇಳ್ತಾ ಇದ್ದೀನಿ, ನನಗೆ ಸುಳ್ಳೇಲಂತ ಅವಶ್ಯಕತೆಯೇನಿಲ್ಲ, ಬಟ್ ನನ್ನ ಕಣ್ಣಿಗೆ ನೀರು ಬಂತೆಲ್ಲ. ಒಂದು ಕಡೆ ಆ ಪಾಪು ಆಕ್ಟಿಂಗ್ ಮಾಡ್ತಾ ಇದೆ ಅಂದ್ರೆ, ಇವತ್ತು ನಮ್ಗೆ ಎಷ್ಟೋ ಪಿಕ್ಚರ್ ಅಲ್ಲಿ ರಂಗಭೂಮಿ ಕಲಾವಿದರುಗಳು ನಮ್ಮ ನಾಟಕದಲ್ಲಿ ಏನು ರಿಯಾಲಿಟಿ ಶೋ ಅಲ್ಲಿ ಮಾಡ್ತಾರೆ ಅದಕ್ಕಿಂತ ಅತ್ಯುತ್ತಮವಾಗಿ ಮಾಡ್ತಾ ಇದ್ಲ ಮಗು. ನಾನು ಇದ್ಕೊಂಡು ಓ ಏನೋ ಇರ್ಬೋದು ಇದ್ರಲ್ಲಿ ವಿಶೇಷ ಅಂತ ಅಂದೇಳ್ಬಿಟ್ಟು ನಾನು ರೂಮಿಗೆ ಬಂದೆ. ರೂಮಿಗೆ ಬಂದ್ಬಿಟ್ಟು ಡೈರೆಕ್ಟರ್ನ ಕೇಳಿದೆ, ಸರ್ ನೀವು ನನಗೆ ಫೈಟ್ ಸೀಕ್ವೆನ್ಸ್ ಅನ್ನೋದು ಏನು ಹೇಳಲಿಲ್ಲ, ಬಟ್ ಇಲ್ಲಿ ಈ ಪಿಕ್ಚರ್ಗೆ ನಾವು ರಿಹರ್ಸಲ್ನೂ ಮಾಡಿಲ್ಲ, ಆಲ್ಮೋಸ್ಟ್ ಇಲ್ಲಿ ನೀವು ಕರ್ಸ್ಕೊಂಡ್ರಿ, ಇಲ್ಲಿ ನೋಡಿದ್ರೆ ಇಬ್ಬರದ್ದು ಸೋಲೋ ಫೈಟ್ ಫಸ್ಟ್ ಮಾಡು ಅಂತ ಹೇಳ್ತಾ ಇದ್ರಿ ನೀವು, ಆಮೇಲೆ ಗ್ಯಾಂಗ್ ಫೈಟ್ ಆಮೇಲೆ ಮಾಡಿ ಅಂತ ಹೇಳ್ತಾ ಇದ್ರಿ. ನನಗೆ ಸಿಚುವೇಶನ್ ಗೊತ್ತಾಗುತ್ತಲ್ಲ, ತಾವು ಮಾಹಿತಿ ಕೊಟ್ಟರೆ ನಾನು, ಯಾಕಂದ್ರೆ ಈ ಪಿಕ್ಚರ್ ಸಬ್ಜೆಕ್ಟ್ ನೋಡಿದ್ರೆ ನನಗೆ ಡಿಫ್ರೆಂಟಾಗಿ ಕಾಣ್ತೈತೆ, ಏನಾದರೂ ಒಂದು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ನೀವು ನನಗೆ ಸ್ಟಾರ್ಟಿಂಗ್ ಎಂಡಿಂಗ್ ಹೇಳಲೇಬೇಕು ಅಂತ ನಾನು ಡೈರೆಕ್ಟರ್ನ ಕುಂದಿರ್ಸ್ಕೊಂಡೆ. ಕುಂದಿರ್ಸ್ಕೊಂಡಾಗ ನನಗೆ ಡೈರೆಕ್ಟರ್ ಸರು ಆಮೇಲೆ ನಮ್ಮ ಅವರು ಇಬ್ಬರು ಸೇರಿ ಮಸ್ತಾರಿಂಗ್ ಅಂತ ಹೇಳಿದ್ರು. ಸರಿ ಆಯ್ತು ಸರ್ ಅಂತಂದು ಹೇಳ್ಬಿಟ್ಟು ನಮಗೆ ಬೆಡ್ ಇಲ್ಲ ಏನಿಲ್ಲ, ಆ ವಿಲೇಜ್ ಹೊಲದಲ್ಲಿ ಆ ಒಂದು ಶಾಟ್ ಸ್ಟಾರ್ಟಿಂಗ್ ಶಾಟ್ ನನಗೆ ಆ ಮಾಡಿದ್ರು ಅಂದರೆ ದಿನೇಶು ಪ್ರವೀಣ್ ನಿಜವಾಗ್ಲೂ ಜೀವನದಲ್ಲಿ ಇನ್ನು ಪಿಕ್ಚರ್ ನೋಡಿದ್ರೆ ಸ್ಕ್ರೀನಲ್ಲಿ ನನಗೆ ತುಂಬ ಏಟಾಯಿತು. ಏಟಾದ್ರೂ ಎದ್ಬಿಟ್ಟು ಮಾಸ್ಟರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಾಗಿ ಆ ಶಾಟ್ ನನಗೆ ಮಾಡೋಕ್ಕೆ ಇಷ್ಟ ಇದ್ದಿಲ್ಲ, ಯಾಕಂದ್ರೆ ಎಲ್ಲ ಏಟಾದ್ರೆ ಫೈಟ್ ಮಾಸ್ಟರ್ಗೆ ಒಂದು ಕೆಟ್ಟ ಹೆಸರು ಬರ್ತದ ಅಂತ. ಇಲ್ಲ ಮಾಸ್ಟರ್ ನಮ್ಗೆ ಏಟಾದರೂ ಪರವಾಗಿಲ್ಲ, ನೀವು ಸಬ್ಜೆಕ್ಟು ನಮ್ಮ ಪಿಕ್ಚರ್ಗೆ ಏನಿದೆ ಅದ್ರ ಬಗ್ಗೆ ನೀವು ಸ್ವಲ್ಪ ಒಂದು ಇದು ಮಾಡ್ಬಿಟ್ಟು ನೀವು ಹೋಮ್ವರ್ಕ್ ಮಾಡಿದ್ರೆ ನೈಟ್ ಎಲ್ಲ ನಮ್ಗೆ ಆ ಥರ ಫೈಟ್ ನೀವು ಮಾಡಿ ನಾವು ಏನು ನಮ್ಗೆ ಇಷ್ಟೇ ಕೈ ಕಾಲು ನಾವು ಹೋದ್ರೂ ಮಾಡ್ತೀವಿ ಅಂತ ಹೇಳಿದ್ರು. ಖಂಡಿತ ಫೈಟ್ ತುಂಬ ಚೆನ್ನಾಗಿ ಮಾಡಿದ್ರು, ಬಿಟ್ಟಿಲ್ದಂಗೆ ಹೊಲದಲ್ಲಿ ಇಷ್ಟು ಸೈಟಿಂದ ರೋಪ್ ಶಾಟ್ ಇರ್ಬೋದೆಲ್ಲ, ಒಂದು ಕಡೆ ರೋಪ್ ಶಾಟ್ ಎಲ್ಲ ಏಟ್ ಬೀಳ್ತದೆ, ಬಿದ್ದರೂ ಹಾರ್ಡ್ ವರ್ಕ್ ಮಾಡಿ ಆ ಫೈಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೂ ಒಂದಷ್ಟೇ ಗ್ಯಾಂಗ್ ಫೈಟು, ಅದರಲ್ಲಿ ಅಷ್ಟೇ ನಮ್ಮ ಹುಡುಗರ ಜೊತೆಯಲ್ಲಿ ಪ್ರವೀಣ್ ತುಂಬ ಚೆನ್ನಾಗಿ ಮಾಡಿದೆ ನಮ್ಮ ಮಾಸ್ಟರ್ ಲಾಡ್ಸ್ ಫೈಟು. ಬಟ್ ನನಗೆ ಎರಡಡಿ ಕ್ಯಾಮ್ರಾ ಕೊಟ್ಟರೋನು, ನಾನು ಏನು ಕೇಳಿದ್ರೆ ಆ ಎಕ್ವಿಪ್ಮೆಂಟ್ಸ್ ನನ್ನ ಕೊಟ್ಟಿದ್ದಾರೆ, ಬಟ್ ನನಗೆ ಆ ಫೈಟ್ ಒಂದೊಂದು ಫೈಟ್ ಮೂರು ದಿವಸ ಬೇಕಾಗಿತ್ತು, ಇವರು ಒಂದೊಂದು ದಿವಸ ಕೊಟ್ಟರು. ಆ ಒಂದು ದಿವಸದಲ್ಲಿ ನಾನು ಏನು ಮಾಡಬೇಕಾಗಿತ್ತು ಅದಕ್ಕಿಂತ ಎಷ್ಟೇ ಇವರು ಮಾಡಿದ್ದಾರೆ, ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಈ ಪಿಕ್ಚರಿಗೆ ನಮ್ಮ ಕೆ ಜಿ ಎಫ್ ಬ್ಯಾಕ್ ಗ್ರೌಂಡ್ ಏನಿತ್ತು ಬ್ಲಾಕ್ ಡಾರ್ಕಲ್ಲಿ ಆ ಥರ ಇರೋದ್ರಿಂದ ನಮ್ಮ ಕೆ ಜಿ ಎಫ್ಗೇನೆ ಎಲ್ಲ ಅಲ್ಲಿ ಅಲ್ಲಿ ಏನು ಗಡ್ಡೆದಾರಿಗಳಿದೆ ಅದಕ್ಕೇನು ಅಪ್ಪನಂತ ಗಡ್ಡೆದಾರಿಗಳಿದ್ರಲ್ಲಿ ಇದರಲ್ಲಿ ಇದಾರ. ಅದಕ್ಕೆ ಈ ಪಿಕ್ಚರು ಒಂದು ಕೆ ಜಿ ಎಫ್ ತರ ಇನ್ನು ಚೆನ್ನಾಗಿ ಯಶಸ್ವಿ ಆಗಿ ಓಡಲಿ, ನಮಗೆ ನ್ಯಾಷನಲ್ ಲೆವೆಲ್ ಆಮೇಲೆ ನಮಗೆ 5 ಭಾಷೆಯಲ್ಲಿ ರಿಲೀಸ್ ಮಾಡಲಿ ಎಂದು ನನ್ನ ಹೃದಯಪೂರ್ವಕ ಕೋರ್ಕೊಂತೀನಿ. ನಮ್ಮ ದಿನೇಶ್ ಅವ್ರಿಗೂ ಅಮ್ಮವ್ರಿಗೂ ಪ್ರೊಡ್ಯೂಸರ್ಗೂ ಎಲ್ರಿಗೂ ತುಂಬ ಒಳ್ಳೇದಾಗಲಿ. ಈ ಪಿಕ್ಚರ್ ಮುಂದೆ ಇವರು ಪಾರ್ಟ್ ಟೂ ಮಾಡ್ಬೇಕಂತ ಇದ್ದಾರೆ, ಜನಗಳೆಲ್ಲ ಆಶೀರ್ವಾದ ಮಾಡಿದ್ರೆ ಖಂಡಿತ ಪಾರ್ಟ್ ಟೂ ಮಾಡೇ ಮಾಡ್ತಾರೆ ಇವ್ರಿಗೆ ಅತಿ ಶೀಘ್ರದಲ್ಲಿ ಅಂತಂದು ಹೇಳ್ಬಿಟ್ಟು ನಾನು ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್. ಇಷ್ಟೇ. ಕನ್ನಡ ಚಿತ್ರರಂಗಕ್ಕೆ ಜನಮದ ಜೋಡಿಯಾಗಿ ನಿಂತವರು, ಮಹಾನ್ ಶಕ್ತಿಯಾಗಿ ನಿಂತವರು, ಆಕಸ್ಮಿಕದಂಥ ಮಹಾನ್ ಚಿತ್ರವನ್ನು ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಭಿನ್ನ ರೀತಿಯ ಸಿನಿಮಾಗಳನ್ನು ಮಾಡಬಹುದು ಅಂತೇಳಿ ಅವತ್ತೇ ಒಂದು ರೂಪರೇಷೆಯನ್ನು ಹಾಕಿಕೊಟ್ಟವರು ದಿಗ್ಗಜ ನಿರ್ದೇಶಕರು, ಶ್ರೇಷ್ಠ ನಿರ್ದೇಶಕರು, ನಮ್ಮೆಲ್ಲರ ಬೆಳೀತಕ್ಕಂಥ ನಿರ್ದೇಶಕರಿಗೆ ಬೆನ್ನು ತಟ್ಟಿ ಬೆಳೆಸ್ತಕ್ಕಂಥ ಮಹಾನ್ ಶಕ್ತಿ ಟಿ ಎಸ್ ನಾಗವನ್ ಸರ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಮಾರಿಗೂಟದ ಗಡ್ಡಧಾರಿಗಳು ತಂಡದ ಪ್ರಕಾರ ಪರವಾಗಿ ಅವರನ್ನು ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತೀನಿ. ದಯವಿಟ್ಟು ಹೂಗುಚ್ಛವನ್ನು ತಂದು ಕೊಡಬೇಕು. ನಮ್ಮ ತಂಡದ ನಮ್ಮ ಶಕ್ತಿ ಸಲಗ ಸೂರ್ಯಣ್ಣ ಮತ್ತು ನಿರ್ದೇಶಕ ಆರ್ ಚಂದ್ರಕಾಂತ್ ಅವರು ದಯವಿಟ್ಟು ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತವನ್ನು ಬಯಸಬೇಕು. ಏನು ವಿಶೇಷ ಅಂತ ಹೇಳಿದ್ರೆ, ಆರ್ ಚಂದ್ರಕಾಂತ್ ಡೈರೆಕ್ಟರ್ ಇದಾರಲ್ಲ, ಇವ್ರ ಕರಡಿಲೆ ಪಳಗದವರು ಅವರು, ಇವ್ರ ಶಿಷ್ಯ. ದಯವಿಟ್ಟು ಈಗ ಗುರು ಶಿಷ್ಯರ ಒಂದು ಸಂಭಾಷಣೆ ನಡೆಯಿತು. ಎಲ್ಲರಿಗೂ ನಮಸ್ಕಾರ. ಸರ್, ಎಲ್ಲರೂ ಕೇಳ್ತಾ ಇದ್ರು ನೀವು ಯಾರ ಹತ್ರ ಕೆಲಸ ಮಾಡಿದ್ದೀರಾ, ಯಾರ ಹತ್ರ ಕೆಲಸ ಮಾಡಿದ್ದೀರಾ ಅಂತ. ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ಗುರುಗಳ ಹತ್ರ ಕೆಲಸ ಮಾಡಿದ್ದೆ ಅಂತ. ಇವತ್ತು ಪ್ರತ್ಯಕ್ಷವಾಗಿ ಅವರು ಬಂದಿದ್ದಾರೆ, ಇವತ್ತು ಪ್ರತ್ಯಕ್ಷವಾಗಿ ಅವ್ರು ನಮ್ಮ ಮುಂದೆ ಇದ್ದಾರೆ. ಬಣ್ಣ ಸರ್ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅವ್ರ ಹತ್ರ ಜಸ್ಟ್ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡಿದ್ದೆ. ಅವರು ಒಂದೊಳ್ಳೆ ನೇಚರ್ ಏನು ಅಂದರೆ, ಯಾವುದೇ ಅಸಿಸ್ಟೆಂಟ್ ಆಗಲಿ ಅಸಿಸ್ಟೆಂಟ್ ಆಗಲಿ ಅವ್ರನ್ನ ಬೇರೆ ಬೇರೆ ಡಿವೈಡ್ ಮಾಡ್ತಾನೆ ಇರಲಿಲ್ಲ, ಪ್ರತಿಯೊಬ್ಬನು ತುಂಬ ಈಕ್ವಲ್ ಆಗಿ ನೋಡ್ತಾ ಇದ್ರು.
ಸ್ಪೆಷಲಿ ಬಣ್ಣ ಸರ್ ನಂಗೆ ತುಂಬಾನೇ ಕನೆಕ್ಟ್ ಆಗಿದ್ರು ಎಲ್ಲ ವಿಷಯನೂ ಸೆಟ್ಟಿಗೆ ಬರ್ತಿದ್ದಂಗೆ ಫಸ್ಟ್ ನನ್ನೇ ಕೇಳ್ತಾ ಇದ್ರು ಇವತ್ತು ಪ್ರೋಗ್ರಾಮ್ ಏನು ಆರ್ಟಿಸ್ಟ್ ಯಾರು ಟೆಕ್ನಿಷಿಯನ್ ಯಾರು ಅಂತ ನಾನು ಅಸಿಸ್ಟೆಂಟ್ ಆಗಿದ್ದೆ ನೀವು ಗೊತ್ತಿರುತ್ತೆ ಅಸಿಸ್ಟೆಂಟ್ ಡೈರೆಕ್ಟ್ರು ಕಾಸ್ಟ್ಯೂಮ್ ಕಂಟಿನ್ಯೂಟಿನೋ ಅಥವಾ ಸೆಟ್ ಕಂಟಿನ್ಯೂಟಿನೋ ನೋಡ್ಬೇಕಾಗಿರುತ್ತೆ ಬಟ್ ಬರ್ಣ ಸರ್ ನನಗೆ ಸೀನ್ ಶಾಟ್ ಡಿವೈಡ್ ಕೂಡ ನನ್ನ ಹತ್ರನೇ ಮಾಡಿಸ್ತಾ ಇದ್ರು ಸೊ ಇವತ್ತು ನಾನು ಇಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಬಣ್ಣ ಸರೇ ನನಗೆ ತುಂಬಿದೆ ಥ್ಯಾಂಕ್ಸ್ ಆಯ್ತು ಸರ್ ಈಗ ಬೆನ್ಕ ನಂಜಪ್ಪ ಗುರುಗಳು ನಮಗೆಲ್ಲ ಹಿರಿಯರು ದಯವಿಟ್ಟು ನಾಲ್ಕು ಮಾತು ಹೇಳಿ ಆರಿಸ್ಬೇಕು ಎಲ್ರಿಗೂ ನಮಸ್ಕಾರ ಬಣ್ಣ ಸರ್ ನೋಡಿದ್ಮೇಲೆ ಏನು ಹೇಳಬೇಕು ಅನ್ನೋದು ಗೊತ್ತಾಗಿಲ್ಲ ಅವರ ನಮ್ಮ ಬೆನಕಾದ ಸಂಬಂಧ 50 ವರ್ಷಗಳು ನನಗೆ ಹೀಗೆ ಒಂದು ದಿವಸ ಇವರು ರಾಜೀವ್ ಫೋನ್ ಮಾಡಿದರು ಒಂದು ರೋಲ್ ಮಾಡಬೇಕು ಅಂತ ಏನು ನಮ್ಗೆ ಬಿಳಿ ದಗ್ಗಡ್ಡ ಆಗೈತೆ ವಯಸ್ಸಾಗಿದೆ ಯಾಕಪ್ಪ ಇಲ್ಲ ನಿಮ್ಮಿಂದ ಸಿನಿಮಾ ಶುರು ಆಗುತ್ತೆ ನಮ್ಮೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಆ ಕಾಡಲ್ಲಿ ನಾ 75 ವರ್ಷದ ಮುದುಕ ಕಾಡಲ್ಲಿ ಏನು ಸುಮಾರು ರೋಡಿಂದ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಯಾವ ವೆಹಿಕಲ್ ಹೋಗ್ತಿರ್ಲಿಲ್ಲ ಆ ಕಾಡೊಳಗೆ ನಡ್ಕೊಂಡು ಹೋಗ್ಬೇಕಾಯ್ತು ಒಂದು ಅದ್ಭುತ ಎಕ್ಸ್ಪೀರಿಯನ್ಸು ಅದ್ಭುತ ಪಾತ್ರ ಚೆನ್ನಾಗಿ ಮಾಡಿದ್ದೀನಿ ಕತ್ತೆ ಕಾಯಿ ಅನ್ನೋದ್ರಲ್ಲಿ ಅಷ್ಟು ಹೇಳಿದ್ರೆ ನಮಸ್ತೆ ಥ್ಯಾಂಕ್ ಯು ಸರ್ ಇನ್ನೊಂದು ಸನ್ನಿವೇದನೆ ನಮ್ಮ ಚಿತ್ರದ ಇನ್ನೊಬ್ಬ ನಾಯಕ ನಟ ಹೇಳಿದ್ನಲ್ಲ ನಮ್ಮ ಸೂರ್ಯಣ್ಣ ಒಂದು ತುತ್ತು ತಿನ್ಬೇಕಂದ್ರು ಅವ್ರು ತಾನೊಬ್ಬನೇ ತಿನ್ನಲ್ಲ ಅದ್ರಲ್ಲಿ ಮೊದಲು ಇನ್ನೊಬ್ರಿಗೆ ತಿನ್ಸ ಆಮೇಲೆ ತಾನು ತಿಂತಾನೆ ಆ ರೀತಿ ಅವ್ರ ಜೊತೆ ಇದ್ದ ಹುಡುಗನೂ ಒಂದು ಇದು ಮಾಡಲಿ ಅಂತೇಳಿ ಅವರು ನಂಜುಂಡ ಅಂತ ದಯವಿಟ್ಟು ಸ್ಟೇಜಿಗೆ ಬರಬೇಕು ಈಗ ಗಣೇಶ್ ರಾವ್ ಗುರುಗಳು ದಯವಿಟ್ಟು ನಾಲ್ಕು ಮಂದ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಮಾರಿಗುಡ್ಡದ ಘಟ್ಟಧಾರಿಗಳು ಸದಸ್ಯನಾಗಿ ಮಾರಿಗುಡ್ಡದ ತಂಡದ ವತಿಯಿಂದ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಈ ಮಾರಿಗುಡ್ಡದ ಘಟ್ಟಧಾರಿಗಳು ಈ ಸಿನಿಮಾ ಪ್ರಾರಂಭ ಮಾಡಿದಾಗ ಸಲಗ ಸಿನಿಮಾ ನೋಡಿದ್ದೆ ಅದರಲ್ಲಿ ಸಲಗ ಸೂರ್ಯಣ್ಣ ಅವ್ರದೊಂದು ಹಾಡು ಬಹಳ ಅದ್ಭುತ ಮೂಡುವಂತ ಈಗಲೂ ನೋಡಿದ್ರಿ ಸೊ ಅದರದ್ದೇ ಹೆಸರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದೀವಿ ತಾವು ಬಂದು ಆಫೀಸಲ್ಲಿ ಮಾತಾಡಬೇಕು ಅಂತ ಆಫೀಸ್ ಕರೆದ್ರು ಮಹಾಲಕ್ಷ್ಮಿ ಲೇಔಟಲ್ಲಿ ಸೊ ಹೋದೆ ನಾನು ಅವ್ರ ಸಿನಿಮಾದಲ್ಲಿ ನೋಡಿದ ಸ್ಕ್ರೀನ್ ಮೇಲೆ ನೋಡಿದ್ದಷ್ಟೇ ಹೊರಗಡೆ ನೋಡಿರ್ಲಿಲ್ಲ ಸೊ ಅಲ್ಲಿ ಹೋಗಿ ನಾನು ಕಾರ್ ನಿಲ್ಲಿಸಿ ಹೋಗಿದ ತಕ್ಷಣ ಕಾರಿಂದ ಇಳಿದು ಆಫೀಸ್ಗೆ ಹೋಗೋ ತನಕನೂ ಬಹಳ ತುಂಬಾ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಆಫೀಸಿಗೆ ಕರ್ಕೊಂಬಂದ್ರು ಕತೆ ಹೇಳಿದ್ರು ಕತೆ ಬಹಳ ಇಷ್ಟ ಆಯ್ತು ಅದ್ರ ನನ್ನ ಪಾತ್ರ ಕೂಡ ಅಷ್ಟೇ ಅದ್ಭುತವಾಗಿದೆ ಅನ್ನಿಸ್ತು ಸೊ ಒಪ್ಕೊಂಡೆ ಮಾಡೋಣ ಅಂತ ಒಪ್ಕೊಂಡು ಬಂದೆ ಆಮೇಲೆ ನೆಕ್ಸ್ಟ್ ಡೇ ಅಡ್ವಾನ್ಸ್ ನಮ್ಮ ಆಫೀಸ್ಗೆ ಅಡ್ವಾನ್ಸ್ ತಂದ್ಕೊಟ್ರು ಬಟ್ ಇವರು ನೋಡಿದ್ರೆ ಅಷ್ಟು ಭಯಂಕರವಾಗಿ ಕಾಣ್ತಾರೆ ಬಟ್ ಈಗಾಗಲೇ ನಮ್ಮ ತಿಗಡಿ ಸರ್ ಹೇಳಿದಾಗೆ ಬಹಳ ಮೃದು ಸ್ವಭಾವದ ಹೆಂಗರುಳಿನ ನಾಯಕ ನಮ್ಮ ಚಿತ್ರರಂಗಕ್ಕೆ ಒಬ್ಬ ನಟ ಭಯಂಕರ ವಜ್ರಮುನಿಯವರನ್ನ ಇವರಲ್ಲಿ ಕಾಣಬಹುದು ತೆರೆ ಮೇಲೆ ಜೊತೆಗೆ ಶೋಲೆ ಚಿತ್ರದ ಗಬ್ಬರ್ ಸಿಂಗ್ ಅವರನ್ನು ಕೂಡ ನೆನಪಿಸುವಂತಹ ಒಂದು ಪರ್ಸನಾಲಿಟಿ ಅವರ ಒಂದು ವ್ಯಗ್ರತೆ ಅದರಲ್ಲಿ ತೆರೆ ಮೇಲೆ ಮೂಡಿ ಬಂದಿದೆ ನಾನು ಅವ್ರ ಜೊತೆಯಲ್ಲಿ ಆಕ್ಟಿಂಗ್ ಮಾಡುವಾಗ ಆ ಫೀಲ್ ಆಗ್ತಾ ಇತ್ತು ನನಗೆ ಆ ಶೋಲೆ ನೋಡಿದ್ವಿ ಶೋಲೆ ನೋಡಿದಾಗ ರಾಮನಗರದ ಬೆಟ್ಟ ಗುಡ್ಡಗಳಲ್ಲಿ ಅವರ ಅಮ್ಜದ್ ಖಾನ್ ಅಂದ್ರೆ ಗಬ್ಬರ್ ಸಿಂಗ್ ಓಡಾಡೋ ರೀತಿ ಅವ್ರ ವೇಷಭೂಷಣ ಇವ್ರದ್ದು ಕೂಡ ಅದಕ್ಕೆ ಒಂದು ಮ್ಯಾಚ್ ಆಗ್ತಾ ಇತ್ತು ನನಗೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅದು ಬಹುಶಃ ತೆರೆ ಮೇಲೆ ಬಂದ ಮೇಲೆ ಅದು ಎಲ್ಲರ ಅಭಿಪ್ರಾಯ ಅದೇ ಆಗ್ಬಹುದು ಅಂತ ಒಂದು ಆಸೆ ಇದೆ ಅದೊಂದಾಗ್ಲಿ ಚಿತ್ರರಂಗಕ್ಕೆ ನಮ್ಮ ಕಡ ಚಿತ್ರರಂಗಕ್ಕೆ ಬೇರೆ ಬೇರೆ ಭಾಷೆಗಳಿಂದ ಆಮದು ನಟರನ್ನ ಕರ್ಕೊಂಬಂದು ಇಲ್ಲಿರೋ ನಟರನ್ನ ಅವರು ಸಂಸಾರ ನಡೆಸದೆ ಕಷ್ಟ ಆ ತರ ಪರಿಸ್ಥಿತಿ ತಂದಿರೋ ಸಂದರ್ಭದಲ್ಲಿ ಇಂತಹ ಒಬ್ಬ ಅದ್ಭುತ ನಟನ್ನ ಇವನ ಜೊತೆಗೆ ಇರ್ತಕ್ಕಂಥ ಎಲ್ಲ ಗಡ್ಡಧಾರಿಗಳು ಕೂಡ ಅಷ್ಟೇ ವ್ಯಗ್ರವಾಗಿ ಕಾಣ್ತಾರೆ ಅಷ್ಟೇ ರೀತಿ ಅಷ್ಟೇ ಒಂದು ಉತ್ತಮ ಅಭಿನಯವನ್ನು ಕೂಡ ಮಾಡ್ತಾರೆ ಅನ್ನೋದು ಈ ಒಂದು ಸಿನಿಮಾದಿಂದ ನಿರೂಪಿಸ್ಬೋದು ನಾವು ಸೊ ಹಾಗಾಗಿ ನಮ್ಮ ಎಲ್ಲ ನಿರ್ಮಾಪಕರಲ್ಲೂ ಮನವಿ ಮಾಡ್ಕೊಳ್ಳೋದು
ಸ್ಥಳೀಯ ಕಲಾವಿದರನ್ನ ಬೆಳೆಸಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಿ, ಅವರು ನಮ್ಮ ಕನ್ನಡದ ಚಿತ್ರರಂಗವನ್ನ ಮೆಚ್ಚಿಕೊಂಡು ನೆಚ್ಚಿಕೊಂಡು ಇಷ್ಟಪಟ್ಟು ಕಷ್ಟಪಟ್ಟು ಮಾಡೋ ಕಲಾವಿದರಿದ್ದಾರೆ, ಅವ್ರನ್ನ ಬೆಳೆಸಿ ಅಂತ ಈ ಒಂದು ವೇದಿಕೆಯ ಮುಖಾಂತರ ಕೇಳ್ಕೊಳ್ತೀನಿ. ನಮ್ಮ ಯಾವುದೇ ಚಿತ್ರ ಹೋಗ್ಬೇಕಂದ್ರೂ 100 ದಿನ ಓಡಬೇಕು, ಅದು 150 ದಿನ ಓಡಬೇಕು, ಅದು ನಮ್ಮ ಚಿತ್ರರಂಗದ ಹೀರೋ ಮೇಲೆ ಡಿಪೆಂಡ್ ಆಗುತ್ತೆ. ಯಾರೋ ಒಬ್ಬ ವಿಲನ್ ಅನ್ನ ಲಕ್ಷಾಂತರ ಕೋಟ್ಯಾಂತರ ಕೊಟ್ಟು ಬೇರೆ ಚಿತ್ರರಂಗದ ಕರ್ಕೊಂಬಂದು ಬಿಸ್ನೆಸ್ಗೋಸ್ಕರ ಮಾಡ್ತೀವಿ, ಬಿಸ್ನೆಸ್ಗೋಸ್ಕರ ಮಾಡ್ತೀವಿ ಅಂತಾರೆ. ಒಬ್ಬ ಯಾರೋ ವಿಲನ್ ನೋಡ್ಕೊಂಡು ಯಾರು ಬಿಸ್ನೆಸ್ ಕೊಡಲ್ಲ, ನಮ್ಮ ಚಿತ್ರರಂಗದ ಹೀರೋ ನೋಡ್ಕೊಂಡು ಸ್ಟೋರಿ ನೋಡ್ಕೊಂಡು ಇಲ್ಲಿ ನೇಟಿವಿಟಿ ನೋಡ್ಕೊಂಡು ಕೊಡ್ತಾರೆ ಹೊರತು, ಯಾರೋ ವಿಲನ್ನ ಕರೆದುಬಿಟ್ಟು ಲಕ್ಷಾಂತರ ಕೊಟ್ಟು ಅವರಿಗೆ ಖರ್ಚು ಮಾಡಿಬಿಟ್ರೆ ಅದು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಇವತ್ತು ಈ ಒಂದು ಸ್ಟೇಜ್ ಮೇಲೆ ನಮ್ಮ ಹಲವಾರು ಕಲಾವಿದರಿಗೆ ಗುರುಗಳು ನಾಗಾಭರಣ ಸರ್ ಅವರು, ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿರೋದು ಬಹಳ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಸಲಗ ಸೂರ್ಯಣ್ಣ ಅವರಿಗೆ ಶುಭವಾಗಲಿ, ಅವರ ಒಂದು ತೆರೆ ಮೇಲೆ ವ್ಯಗ್ರತೆ ಹಾಗೆ ಮುಂದುವರಿಲಿ, ಆ ಗಬ್ಬರ್ ಸಿಂಗ್ ವಜ್ರಮುನಿ ಅವರ ರುದ್ರ ನರ್ತನ ತೆರೆ ಮೇಲೆ ಬರಲಿ, ಚೆನ್ನಾಗಾಗಲಿ, ಅವರಿಗೆ ಶುಭಾಶಯ ತಿಳಿಸ್ತಾ ಮಾರಿಗುಡ್ಡದ ಗಡ್ಡಧಾರಿಗಳು ಆ ಮಾರಮ್ಮನ ಕೃಪೆಯಿಂದ ಒಳ್ಳೆ ಹೆಸರನ್ನ ಮಾಡಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ, ಧನ್ಯವಾದಗಳು. ನಮ್ಮ ಚಿತ್ರದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ ಗಣೇಶ್ ರಾವ್ ಗುರುಗಳಿಗೆ ತುಂಬಾ ಧನ್ಯವಾದಗಳು. ನಮ್ಮ ಚಿತ್ರದ ಹಿನ್ನೆಲೆ ಸಂಗೀತವನ್ನು ಮಾಡಿರ್ತಕ್ಕಂಥ ಶೇಷಗಿರಿ ಅವರು ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಗುರು ಹಿರಿಯ ಮಿತ್ರರಿಗೆ ಹಾಗೂ ಗೆಳೆಯರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಸೊ ಈ ಚಿತ್ರಕ್ಕೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ಹಿನ್ನೆಲೆ ಸಂಗೀತವನ್ನು ಮಾಡಿದ್ದೀನಿ. ನಿಮ್ಗೆ ಎಷ್ಟು ನಿಮ್ಮೆಲ್ರಿಗೂ ಎಷ್ಟು ಮಟ್ಟಿಗೆ ಇಷ್ಟ ಆಗಿದೆ ಅಂತ ನನಗಿನ್ನೂ ಅದರ ರಿವ್ಯೂ ಇಲ್ಲಿ ಬಂದಿಲ್ಲ. ಒಂದ್ಸತಿ ಹೇಗನ್ನಿಸ್ತು ಅಂತ ಒಂದ್ಸತಿ ಗಟ್ಟಿಯಾಗಿ ಹೇಳ್ತು ಅಂದರೆ ದಯವಿಟ್ಟು ನನಗೂ ಖುಷಿ ಆಗುತ್ತೆ, ನಮ್ಗೆ ಒಂದು ತಂಡಕ್ಕೆ ಒಂದು ಹುರುಪು ಸಿಕ್ಕಂಗಾಗುತ್ತೆ ದಯವಿಟ್ಟು. ಅಂಡ್ ಎಲ್ಲ ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅಂತ ನಾನು ಆಕ್ಚುಲಿ ನೋಡಿದ್ದೀನಿ ಈ ರೀರೆಕಾರ್ಡಿಂಗ್ ಮಾಡ್ಬೇಕಾದ್ರೆ. ಅಂಡ್ ಕೆ ಮಹೇಂದ್ರ ಸರ್ ಅದ್ಭುತವಾಗಿರುವಂತಹ ಹಾಡುಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಈ ಒಂದು ವಿಭಿನ್ನವಾದ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಾಥ್ ಇರಲಿ. ಸೊ ಎಸ್, ಹಾಗೆ ಇಡೀ ತಂಡಕ್ಕೆ ಒಂದು ಏನಂತಂದ್ರೆ ಇವಾಗ ಒಂದು ಹೊಸ ಒಂದು ಚೇಂಜ್ ಒಂದು ದಾರಿನ ನಮ್ಮ ಕನ್ನಡ ಸಿನಿಮಾ ತಗೊಳ್ತಾ ಇದೆ. ಅದನ್ನ ನಿಮ್ಮೆಲ್ಲರ ಸಾಥ್, ಯಾಕೆಂದ್ರೆ ಆಡಿಯನ್ಸ್ ಇವಾಗ ಮುಂಚೆ ಆಗಿದ್ರೆ ಅವ್ರಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ ಒಂದು ಒಂದು ಏನೇ ಒಂದು ಒಂದು ವಿಚಿತ್ರ ಅಂದ್ರೆ ನಮ್ಮ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ನಾವು ಹೇಳ್ಬೇಕು ಅಂದಾಗ ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಕೆಲವು ಆಡಿಯನ್ಸ್ಗಳಿಗೆ. ಇವಾಗ ಎಲ್ಲರಿಗೂ ಅದರ ಒಂದು ಅರಿವು ಕೂಡ ಆಗಿದೆ. ಅಂಡ್ ಎಲ್ಲರೂ ಹೊಸಬ್ರ ಚಿತ್ರ ಅಂತ ನೋಡಿದೇನೆ, ಒಳ್ಳೆ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಮ್ಮ ಇಡೀ ತಂಡಕ್ಕೆ ಅಂದ್ರೆ ನಮ್ಮ ಮಾರಿಗುಡ್ಡದ ಗಡ್ಡಧಾರಿಗಳ ತಂಡಕ್ಕೆ ನಿಮ್ಮೆಲ್ಲರ ಸಾಥ್ ಇರಲಿ, ನಿಮ್ಮ ಪ್ರೋತ್ಸಾಹ ಇರಲಿ, ಆಶೀರ್ವಾದ ಇರಲಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಶ್ರೀರಾಮ್. ಟ್ವೆಂಟಿ 24x7 ನಮ್ಮ ಜೊತೆಗೆ ಕಡಪ ಅನ್ನೋ ಕ್ಯಾರೆಕ್ಟರ್ ಮಾಡಿ ಶಿವನ್ನ, ನಮ್ಮ ನಾಗಣ್ಣ, ಕಿಟ್ಟಿ ಇವರೆಲ್ಲ ದಯವಿಟ್ಟು ಗಡ್ಡಧಾರಿಗಳು ವೇದಿಕೆ ಮೇಲೆ ಬರಬೇಕು, ನಿಮ್ಮನ್ನ ನೋಡ್ಬೇಕು ದಯವಿಟ್ಟು ಜನ. ಈಗ ನಾವು ಒಂದು ಚಿತ್ರವನ್ನ ಪಂಚಮುನಿ ದಯವಿಟ್ಟು ಆಕಡೆ ಒಬ್ಬರು ನಿಂತ್ಕೊಳ್ಳಿ ಇಬ್ಬರೇ ದಯವಿಟ್ಟು ಹೋಗಿ. ನಮ್ಮ ಚಿತ್ರವನ್ನ ನಾವೇನು ಶೂಟಿಂಗ್ ಮಾಡ್ಕೊಂಡು ಬಂದಿದ್ವಿ ನಮ್ಮ ಡೈರೆಕ್ಟರ್ ಎಲ್ಲ ಕೂಡ್ಕೊಂಡು, ಅದಕ್ಕೆ ಒಂದು ಕತ್ರಿ ಪ್ರಯೋಗ ಮಾಡಬೇಕಲ್ಲ, ದೊಡ್ಡ ದೊಡ್ಡ ಸಿನಿಮಾ ಮಾಡಿ ದೂರದಲ್ಲಿದ್ದರು ರನ್ನ, ಚಾಣಕ್ಯ, ಮಾಣಿಕ್ಯ ಅಂತೇಳಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಕೊಂಡಿದ್ರು, ಬನ್ನಿ ಸರ್ ನಾವು ಬರ್ತಾ ಇದೀವಿ ಒಂಚೂರು ಸಪೋರ್ಟ್ ಮಾಡಿ ಅಂತ ಕರೆದ್ಮೇಲೆ ನಮ್ಮ ಸೂರ್ಯಣ್ಣ ನಾವು ಯಾವಾಗಲೇ ಹೋಗಿ ನಾವು ಕರೆದ್ರು ಕೂಡ ತುಂಬ 24x7 ಬಂದೆ ಸರ್ ಅಂತೇಳಿ ನಮ್ಮ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಚಿತ್ರದ ಸಂಕಲನಕಾರ ಎನ್ ಎಂ ಮಿಶ್ರಾ ಅವರು ದಯವಿಟ್ಟು ಹೇಳಿ ಮಾತಾಡಲಿಲ್ಲ, ನಮ್ಮ ಸಮಾಧಾನ ಇರಲ್ಲ, ದಯವಿಟ್ಟು ಮಾತಾಡಿ. ಮೊದಲನೇದಾಗಿ ಎಲ್ಲ ಹಿರಿಯರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ, ನಮ್ಮ ಗಡ್ಡಧಾರಿಗೂ ಸಿನಿಮಾ ಟೀಸರ್ ರಿಲೀಸ್ ಬಂದಿದ್ದಕ್ಕೆ. ನಮಗೂ ಜಾಸ್ತಿ ಮಾತಾಡಕ್ ಬರಲ್ಲ, ನಿರ್ದೇಶಕರಿಗೆ ಹೇಳಿದ್ವಿ ಧೈರ್ಯ ಕೊಟ್ಟು ಮಾತಾಡಿ ಮಾತಾಡಿ ಅಂತ, ನಮಗೆ ಬರಲ್ಲ ಆ್ಯಕ್ಚುಲಿ. ಬಟ್ ಇದು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಇಷ್ಟ ನನಗೆ, ಯಾಕಂದ್ರೆ ಇದನ್ನ ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಾನೇ ಹ್ಯಾಂಡಲ್ ಮಾಡಿರೋದು, ಫಸ್ಟ್ ಸಿನಿಮಾ ನಾನು ಹ್ಯಾಂಡಲ್ ಮಾಡಿರೋದು.
ಬರೀ ಎಡಿಟಿಂಗ್ ಅಷ್ಟೇ ಮಾಡ್ತಿದ್ದೆ. ಇದನ್ನು ಒಂದು ಫುಲ್ ನಾನೇ ಒಂದು ಜವಾಬ್ದಾರಿ ತಗೊಂಡಿದ್ದೆ, ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಮಾಡಿರೋ ಸಿನಿಮಾ ಇದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾತಾಡಕ್ ಬರಲ್ಲ ಅನ್ನೋದು ಒಂದು ಬಿಟ್ರೆ ಕೆಲಸ ಸೂಪರ್ ಮಾಡಿದ್ದಾರೆ ಎಲ್ಲರೂ. ಎಲ್ಲರೂ ಯಾರು ಮಾತಾಡ ಸೂರ್ಯಣ್ಣ ಮಾತಾಡಲ್ಲ, ಅವ್ರು ನೋಡಕ್ ಹಿಂಗೆ ಕಾಣ್ತಾರಷ್ಟೇ. ಬಟ್ ಅದ್ಭುತವಾಗಿ ವರ್ಕ್ ಸಿನಿಮಾ ಬಂದಿದೆ. ನಾನು ಶೋರ್ ಆಗಿ ಹೇಳ್ತೇನೆ ಆಸ್ ಎ ಟೆಕ್ನಿಷಿಯನ್ ಆಗಿ, ನೆಕ್ಸ್ಟ್ ಟ್ರೈಲರ್ ರಿಲೀಸ್ ಮಾಡೋ ಅಷ್ಟೇ, ಟ್ರೈಲರ್ ರಿಲೀಸ್ ಆದ ತಕ್ಷಣ ಇದು ಬಿಸ್ನೆಸ್ ಮಾಡುತ್ತೆ ಸಿನಿಮಾ. ಅದು ಒಬ್ಬ ಟೆಕ್ನಿಷಿಯನ್ ಆಗಿ ನಾನು ಹೇಳ್ತೇನೆ, ನಾನು ರನ್ನ ಮಾಡಿಲ್ಲ, ಮಾಣಿಕ್ಯ ಕೆಂಪೇಗೌಡ ಮಾಡಿದೆ. ಕೆಂಪೇಗೌಡ ಸಿನಿಮಾ ಮಾಣಿಕ್ಯ ಕೆಂಪೇಗೌಡ ಮಾಡಿದ್ದೆ, ಮಿಸ್ ಆಗಿ ಹೇಳಿದ್ರು ರನ್ನ ಅಂತ. ಆಮೇಲೆ ಆ ಸಾಂಗ್, ಒಂದು ಸಾಂಗ್ ಇದೆ ನಮ್ಮ ನಮ್ಮ ಇಂದ್ರಾ ಸರ್ ಮಾಡಿದ್ದಾರೆ, ಅದು ನೆಕ್ಸ್ಟ್ ಇದ್ರಲ್ಲಿ ಮಾಡ್ತೀವಿ. ಆ ಸಾಂಗ್ ಅಂತೂ ಅದ್ಭುತ ಹಿಟ್ ಆಗುತ್ತೆ, ಅದು ನಾನು ಶೋರ್ ಹೇಳಬಲ್ಲೆ. ಒಂದು 2 ಗಂಟೆ 20 ನಿಮಿಷ ಸಿನಿಮಾ, ನೀವು ಯಾವುದೋ ಒಂದು ಲೋಕಕ್ಕೆ ಹೋಗ್ತೀರಾ, ಬೇರೆ ಯಾವ ನಾರ್ಮಲ್ ಸಿನಿಮಾ ಥರ ಅನ್ಸಲ್ಲ, ಒಂದು ಬೇರೆ ಲೋಕಕ್ಕೆ ಹೋಗ್ಬಿಟ್ಟು ಬರ್ತೀರ ಅನ್ನೋದು ನನಗೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಾನು ಹೇಳಬಲ್ಲೆ. ಬಟ್ ಕನ್ಫರ್ಮ್ ಸೂರ್ಯಣ್ಣ ಹಾಕಿ ದುಡ್ಡು ತೆಗಿತಾರೆ, ಇದು ನನ್ನ ಗ್ಯಾರಂಟಿ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ. ಆಲ್ ದಿ ಬೆಸ್ಟ್ ಒಳ್ಳೆಯ ನಿಮ್ಮಂತೂ ಒಂದು ರೂಪಾಯಿ ಕೊಡೋ ನಾನು ಈಸ್ಬೇಕು ನಾನು ತಲೆ ಕೆಡಿಸ್ಕೊಳ್ಳಿ. ಥ್ಯಾಂಕ್ ಯು ವಿಶ್ವಾಜಿ. ನಮ್ಮ ಅಂದಿನ ಕಾಲದಿಂದ ಇಂದಿನ ಕಾಲವದ್ದರೂ ಚಿತ್ರರಂಗದಲ್ಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದೊಂದು ನಿಮಿಷನೂ ತಮ್ಮನ್ನು ತೊಡಗಿಸಿಕೊಂಡು ನಮ್ಮನ್ನು ನಮ್ಮ ಉದ್ಯಮವನ್ನು ಬೆಳೆಸ್ತಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಭಾಮಾ ಹರೀಶ್ ಜಿ, ಅವ್ರ ಹೆಸರಲ್ಲೇ ಎಷ್ಟು ಚೆನ್ನಾಗಿದೆ ನೋಡಿ, ಯಾರಿಗೂ ಬೇಡ ಅನ್ನಲ್ಲ ಅವರು. ಆರಂಭದಲ್ಲೇ ಭಾಮಾ ನಾನೇ ಹರೀಶ್ ಬನ್ನಿ ಅನ್ನೋ ಲೆವೆಲ್ಗೆ ಅಷ್ಟು ಹೆಸರಿದೆ ಅವರಿಗೆ. ಯಾವಾಗ ಹೋದರೂ ಕೂಡ ವೇಲು ಅಣ್ಣಾಜಿ ಅವರಿಗೆ ಹೂಗುಚ್ಚ ಕೊಟ್ಟು ಗೌರವಿಸ್ಬೇಕಂತೇಳಿ ಕೇಳ್ಕೊಳ್ತೀನಿ. ನಾವು ಯಾವುದೇ ಕೆಲಸ ಇಟ್ಕೊಂಡು ಏನೇ ಕೇಳಕ್ ಹೋದ್ರು ಕೂಡ ಸಹಾಯವನ್ನ ಯಾರು ಹೊಸಬ್ರು ಯಾರು ಹಳಬ್ರು ಏನು ನೋಡದೆ ಬೆನ್ ತಟ್ಟಿ ದಯವಿಟ್ಟು ಬನ್ನಿ ನೀವೆಲ್ಲ ಬೆಳಿಬೇಕು ಅಂತೇಳಿ ಹಾರೈಸಿ ಹರಿಸ್ತಾರೆ. ಅವರಿಗೆ ನಮ್ಮ ಮಾರಿಗುಡ್ಡದ ಗಡ್ಡದಾರಲು ಚಿತ್ರತಂಡದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ. ನನಗೆ ಒಂದು ಭ್ರಮೆಯನ್ನು ಹುಟ್ಟಿಸಿದಂತಹ ಈ ಮಾರಿಗುಡ್ಡದ ಗಡ್ಡದಾರಿಗಳಿಗೆ ಶುಭಾಶಯಗಳನ್ನ ಹೇಳ್ತೇನೆ. ಯಾಕೆಂದ್ರೆ ಪ್ರತಿ ಸಿನಿಮಾನು ಒಂದು ಭ್ರಮಾಲೋಕವನ್ನು ಸೃಷ್ಟಿಸುತ್ತೆ, ಒಂದು ಕನಸನ್ನು ಸೃಷ್ಟಿಸುತ್ತೆ. ಆ ಕನಸು ಎಷ್ಟರ ಮಟ್ಟಿಗೆ ನನಸಾಗುತ್ತೆ ಅನ್ನೋದೇ ಪ್ರೇಕ್ಷಕರ ಜೊತೆ ಅದರ ಸಂವಾದ. ಅಂತಹ ಒಂದು ಅದ್ಭುತವಾದ ಕ್ರಿಯೆ ಇದೆಯಲ್ಲ, ಅದು ಇವತ್ತಿನ ಕಾಲಘಟ್ಟದಲ್ಲಿ ನನಗನಿಸಿದ್ದನ್ನು ನಾನು ಹೇಳ್ತೀನಿ, ಆ ಹೇಳಿದ್ದನ್ನು ನೀವು ಒಪ್ಕೋತೀರೋ ಇಲ್ವೋ ಆದರೆ ನಾನು ಹೇಳ್ತೀನಿ ಅನ್ನುವಂತಹ ಧೈರ್ಯವನ್ನು ಗಡ್ಡದಾರಿಗಳು ಮಾಡಿದ್ದಾರೆ. ಅವರಾಗಲೇ ಇಷ್ಟೊತ್ತಿಗಾಗಲೇ ಸಲಗ ಬಗ್ಗೆ ಸೂರಿ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತಾಗಿರ್ಬೋದು, ಆಕಾರ ಆಗಿದೆ ಆದರೆ ಅವನ ಹೃದಯ ಬಹಳ ಚೆನ್ನಾಗಿದೆ ಅಂತ. ನಿಜವಾಗಿಯೂ ಎಲ್ಲ ವಿಲನ್ಗಳು ಹಾಗೆ ಇದ್ದದ್ದು. ವಜ್ರಮುನಿ ತಗೊಳ್ಳಿ, ಅವ್ರು ನೋಡಿದ್ರೆ ಹುಡುಗಿರೆಲ್ಲ ಓಡೋಗ್ಬಿಡೋರು, ಆದರೆ ನಿಜವಾಗಿಯೂ ಬಹಳ ಆತ್ಮೀಯವಾದಂತಹ ಪ್ರತಿಯೊಬ್ಬರು ಯಾರ್ಯಾರು ಆ ರೀತಿಯಲ್ಲಿ ಕೇವಲ ಆಕಾರದಲ್ಲಿ ಕಂಡರು ಅವರ ಸಾಕಾರದಲ್ಲಿ ಅವರ ಒಳಗಿನ ವ್ಯಕ್ತಿತ್ವ ಬಹಳ ಮೃದುವಾಗಿದ್ದು. ಒಂದು ಸಿನಿಮಾ ಮಾಡಬೇಕಾದ್ರೆ ಅವರೊಬ್ಬರೇ ಮಾಡೋಕ್ಕಾಗತ್ತಾ, ಅಥವಾ ಒಬ್ಬ ವ್ಯಕ್ತಿ ಒಬ್ಬ ಹೀರೋ ಒಬ್ಬ ನಿರ್ದೇಶಕ ಇವರಿಬ್ಬರೇ ಮಾಡೋಕ್ಕಾಗತ್ತಾ, ಇಡೀ ಒಂದು ಸಂಘಟನೆಯನ್ನು ಆತ ತನ್ನದಾಗಿಸ್ಕೋಬೇಕಾಗತ್ತೆ. ಇದೊಂದು ಸಾಂಘಿಕ ಕೆಲಸ, ಯಾವ ಸಿನಿಮಾನೂ ಒಬ್ಬನೇ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಏನಾದರೂ ಅವನು ಹೇಳಿದ್ರೆ ನಾನು ಮಾಡಿದ್ದು ಅಂದರೆ ಖಂಡಿತ ಅಣ್ಣ ಅವರು ಆ ರೀತಿ ಎಷ್ಟೋ ಹೇಳಬೇಕಾಗಿತ್ತು, ಆದರೆ ಅವ್ರು ಯಾವತ್ತೂ ಆ ಮಾತು ಅವ್ರು ಹೇಳಿದ ಒಂದೇ ಮಾತು ಅಭಿಮಾನಿ ದೇವರುಗಳಿಗಾಗಿ, ನಾನೆಲ್ಲ ಮಾಡಿದ್ದು ನಾವು ಮಾಡಿದ್ದು ಅಂತ. ಈ ನಾವು ಅನ್ನೋದನ್ನು ಸೂರಿ ಭಾಳ ಚೆನ್ನಾಗಿ ಎಲ್ರಿಗೂ ಹೇಳಿದ್ದಾರೆ ಅಂತ ಕಾಣುತ್ತೆ. ಎಲ್ಲಿ ನಾವು ಅನ್ನೋದಿರುತ್ತೋ ಅಲ್ಲಿ ತಾನೇ ತಾನಾಗಿ ವ್ಯಕ್ತಿಯಿಂದ ಅದು ಶಕ್ತಿಯಾಗಿ ಮಾರ್ಪಡುತ್ತೆ. ಇಲ್ಲದ್ರೆ ವ್ಯಕ್ತಿಗೆ ಅವನಿಗೆ ಮಾತ್ರ ಇರುತ್ತದು ನಂದಿದು ನಂದು ಅಂತ ಆ ಥರ ಇರುತ್ತೆ. ಆದರೆ ನಮ್ಮದಿದು ಅಂದಾಗ ಅದೊಂದು ಶಕ್ತಿ ಆಗುತ್ತೆ. ಅಂತಹ ಶಕ್ತಿಯನ್ನು ಗಡ್ಡದಾರಿಗಳು ಪಡ್ಕೊಂಡಿದ್ದಾರೆ, ಪಡ್ಕೊಂಡಿರೋದನ್ನು ನೀವು ಮುಂದೆ ಇಡ್ತಾ ಇದ್ದಾರೆ. ರಾಜೀವನ ಬಗ್ಗೆ ಒಂದೆರಡು ಮಾತಾಡಲೇಬೇಕಾಗುತ್ತೆ. ಅವನು ರಾಜೀವ್ ಚಂದ್ರಕಾಂತ್ ಆಗಿಬಿಟ್ಟಿದ್ದಾನೆ, ಅವನು ನಮ್ಮ ಹತ್ರ ರಾಜೀವೇ ಆಗಿದ್ದದ್ದು, ನಿರ್ದೇಶಕ ಆದ ಕೂಡಲೇ ರಾಜೀವ್ ಚಂದ್ರಕಾಂತ್ ಆಗಿದೆ. ಒಂದು ಅಡಿಷನಲ್ ಕ್ವಾಲಿಫಿಕೇಷನ್, ಅದು ಅಡಿಷನಲ್ ಒಂದು ಮರುನಾಮಕರಣ. ಪ್ರತಿಯೊಂದು ಕೂಡ ಮರುಹುಟ್ಟು, ಈ ರೀತಿ ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತದೆ. ಒಂದು ಸಿನಿಮಾ ಮಾಡಿದಾಗ ಸಲಗ ಹೇಗೆ ಹುಟ್ಕೋತೋ, ಅಲ್ಲಿಂದ ಸಲಗ ಸೂರಿ ಹೇಗೆ ಹುಟ್ಕೊಂಡ್ರು,
ಹಾಗೆ ಗಡ್ಡದಾರಿಯಿಂದ ರಾಜೀವ್ ಚಂದ್ರಕಾಂತ ಹುಟ್ಕೋತಾನೆ. ಒಂದು ಹುಟ್ಟು ಮತ್ತೆ 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 ಬೆಳೀತಾರೆ, ಅದನ್ನೇ ಸೃಷ್ಟಿ ಅನ್ನೋದು. ಅದಕ್ಕೇನೆ ಸಿನಿಮಾವನ್ನು ಸೃಷ್ಟಿಸೋದು ಅನ್ನೋದು. ಸಿನಿಮಾ ಮಾಡ್ತೀನಿ ಬಿಡೋ ಅಂತ ಅನ್ನೋದು ಭಾಳ ಮಾತುಕತೆಯಲ್ಲಿ ಆಡುವಂಥದ್ದು. ಆದರೆ ಸಿನಿಮಾ ಸೃಷ್ಟಿ ಆಗುತ್ತೆ. ಆ ರೀತಿ ಸಿನಿಮಾ ಸೃಷ್ಟಿಯಾಗೋದು ಯಾವಾಗ, ಈ ರೀತಿ ಎಲ್ಲರೂ ಸೇರಿದಾಗ, ಪ್ರತಿಯೊಂದು ಕೆಲಸವನ್ನು ಅವರವರು ಅಚ್ಚುಕಟ್ಟಾಗಿ ಮಾಡಿದಾಗ. ನಾನು ಮ್ಯೂಸಿಕ್ ಡೈರೆಕ್ಟರ್ನ ಆ್ಯಕ್ಟ್ರ್ ಅನ್ಕೊಂಡೆ, ಸ್ವಲ್ಪ ಕಡ್ಡಾಯ ಉದ್ದ ಇದ್ದಿದ್ರೆ ಹೇಗೆ ಒಟ್ಟಾರೆಯಾಗಿ ಒಂದು ಪ್ರಭಾವವನ್ನು ಒಂದು ಸಿನಿಮಾ ಮಾಡುತ್ತೆ ಅಂತಂದರೆ ಅದು ಅದರದೇ ಆದ ಒಂದು ಕಲ್ಟನ್ನು ಸ್ಟಾರ್ಟ್ ಮಾಡುತ್ತೆ. ಅದು ಕೆ ಜಿ ಎಫ್ ಇರ್ಬೋದು, ಈಗ ಬಂದು ಕಾಂತಾರ ಇರ್ಬೋದು. ನನಗೆ ಯಾರೋ ಕೇಳಿದ್ರು, ಸರ್ ನಿಮ್ಮ ನಾಗಮಂಡಲ ನೆನಪಾಗ್ತಾ ಇತ್ತು ಕಾಂತಾರ ನೋಡಿದಾಗ ಅಂತ. ಇರ್ಬೋದು, ತಪ್ಪಿಲ್ಲ. ಯಾವಾಗಲೂ ಪ್ರತಿಯೊಂದೂ ಕೂಡ ಕಾಲಘಟ್ಟವನ್ನು ಮೀರಿ ನಿಲ್ಲುವಂತಹ ಸಿನಿಮಾಗಳಾಗಬೇಕು ಅಂತ, ಕಾಲಾತೀತವಾದ ಸಿನಿಮಾ ಆಗಬೇಕು ಅಂತ, ಸಿನಿಮಾಗಳ ಸಾಲಲ್ಲಿ ಎಲ್ಲವೂ ನಿಲ್ಲಬೇಕು ಅಂತ. ಅವತ್ತು ಸೂರಿಗೆ ಬಂದಾಗ ಯಾವುದೋ ಒಂದು ಬೇರೆ ಕ್ಯಾರೆಕ್ಟರ್ ಬಗ್ಗೆ ಅವತ್ತು ಹೇಳಿದೆ, ನಿಮಗೆ ಭಾಳ ಚೆನ್ನಾಗಿ ಸೂಟ್ ಆಗೋದು ಒಂದು ಕ್ಯಾರೆಕ್ಟರ್ ಇದೆಯಪ್ಪ ಅಂತ ಹೇಳಿದೆ ಅವರಿಗೆ. ಅದ್ರ ಕಥೆನೂ ಹೇಳಿಬಿಟ್ಟೆ ಅಲ್ಲಿ ಎರಡು ನಿಮಿಷದಲ್ಲಿ. ಕಲಬುರಗಿಯ ಭೀಮ್ಷಾ ಅನ್ನುವಂಥ ಒಬ್ಬ ವ್ಯಕ್ತಿಯ ಕಥೆ. ಹೇಗೆ ಅದು ಸಕಾರಾತ್ಮಕವಾಗಿ ತಗೊಳ್ಬೋದು, ಒಂದು ಸಿನಿಮಾವನ್ನು ಬೇರೆ ಬೇರೆ ಅರ್ಥದಲ್ಲಿ ಅರ್ಥೈಸ್ಬೋದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಒಳ್ಳೆಯದಾಗಲಿ, ಬಹುಮುಖ್ಯವಾಗಿ ನನ್ನ ಸ್ನೇಹಿತರು ಸಾಕಷ್ಟು ಜನ ಇದ್ದಾರೆ ಇಲ್ಲಿ, ಗಣೇಶ್ ಆಗಲಿ, ನಂಜಪ್ಪ ಆಗಲಿ, ನನ್ನ ಜೊತೆಗಿನ ಕೆಲಸಗಾರ. ಹಾಗಾಗಿ ರಾಜೀವ್ ನನ್ನ ಜೊತೆ ಸಾಕಷ್ಟು ಆತ್ಮೀಯವಾಗಿ ಕೆಲಸ ಮಾಡಿದ್ದಾನೆ. ಸಾಕಷ್ಟು ಡಿಮ್ಯಾಂಡ್ಗಳನ್ನು ನಾವು ಮಾಡ್ತಿರ್ತಿದ್ವಿ ಆಗ, ಹಗಲು ರಾತ್ರಿ ಅಂತ. ಊಟ ತಿಂಡಿಗಿಂತ ಹೆಚ್ಚಾಗಿ ಕೆಲಸ ಡಿಮ್ಯಾಂಡ್ ಮಾಡ್ತಾ ಇದ್ವಿ. ಅದು ಆ ಕೆಲಸ ಏನು ಕಲಿತಿದ್ದಾನೆ ಅದನ್ನು ಇಲ್ಲಿ ಆತ ನಿಜವಾಗಿಯೂ ಬಳಸ್ಕೊಂಡಿದ್ರೆ ಇದರ ನಂತರದ ದಿನಗಳಲ್ಲಿ ಆತನಿಗೆ ಇನ್ನೂ ಹೆಚ್ಚಿನ ಕೆಲಸಗಳು ಬರಲಿ, ಮತ್ತು ಅದರಿಂದಾಗಿ ಉದ್ಯಮಕ್ಕೂ ಒಂದು ಒಂದು ಅಡಿಷನ್ ಅಂತ ಏನು ಕರಿತೇವೆ ಆ ಅಡಿಷನ್ ಆಗಲಿ ಅನ್ನೋ ಆಸೆಯಿಂದ. ಮತ್ತು ಸೂರಿಗೆ ಇದು ಮೊದಲ ಇದಲ್ಲ, ಈ ಥರದ್ದು ಇನ್ನೊಂದು 10-15 ಆಗಲಿ, ನಂತರ ನೀವು ನಿಮ್ಮದೇ ಆದಂಥ ಒಂದು ಪ್ರಭಾವಳಿಯನ್ನು ಅಥವಾ ನಿಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ನೀವು ರೂಪಿಸ್ಕೊಳ್ಬಹುದು ಅಂತ ಹೇಳ್ತಾ, ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ, ದೀಪಾವಳಿ ಬಂದಾಗ ಹಬ್ಬ, ಆ ಹಬ್ಬದ ಹಿಂದಿನ ಉತ್ಸುಕತೆ ಏನಿದೆ ಅದು ಪ್ರತಿಯೊಂದು ಜೀವಕ್ಕೂ ಬೇಕಾಗಿರುವಂಥದ್ದು. ಕರೋನೋತ್ತರ ಕರ್ನಾಟಕದಲ್ಲಿ ಇವತ್ತು ಉತ್ಸವ ಉತ್ಸಾಹ ಬೇಕಾಗಿರುವಂಥದ್ದು. ಅಂಥ ಉತ್ಸವ ಉತ್ಸಾಹಗಳನ್ನು ಮಾರಿಗುಡ್ಡದ ಈ ಗಡ್ಡದಾರಿಗಳು ಕೊಡಲಿ ನಿಮಗೆಲ್ರಿಗೂ ಅಂತ ಆಶಿಸ್ತಾ, ಸಿನಿಮಾ ಪ್ರಿಯರಿಗೆ ಶುಭಾಶಯಗಳನ್ನ ಹೇಳ್ತಾ, ಮೊಟ್ಟ ಮೊದಲನೇದಾಗಿ ಭಾಷೆ ಜೊತೆಗೆ ಯಾವುದೇ ಸಿನಿಮಾ ಬೆಳೆಯುತ್ತೆ, ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕ ಯಾವತ್ತಿದ್ದರೂ ಸುಪ್ರೀಂ ಅನ್ನೋದನ್ನು ಅದು ಹೇಳಲಿ ಅಂತ ಆಶಿಸ್ತೇನೆ. ಸಿರಿಗನ್ನಡಂ ಗೆಲಿಗೆ ಸಲಗ ಸೂರಿಯನ್ನ ಒಂದು ಭದ್ರಕೋಟೆಯನ್ನು ಕಟ್ಟಿಕೊಂಡು ನುಗ್ತಾ ಇದ್ದಾನಂತ ಮುನ್ಸೂಚನೆಯನ್ನು ಹೇಳಿ ತನ್ನ ತಮ್ಮ ಶಿಷ್ಯರಿಗೆ ಆಶೀರ್ವಾದವನ್ನು ಮಾಡಿ, ಜೊತೆಗೆ ನಮಗೆಲ್ಲರಿಗೂ ಒಂದು ಬೆನ್ನು ತಟ್ಟಿ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಕನ್ನಡ ಚಿತ್ರರಂಗದ ಧೀಮಂತ ಮಹೋನ್ನತ ನಿರ್ದೇಶಕರಾದಂಥ ಟಿ ಎಸ್ ನಾಗಮಂಡ್ರವರಿಗೆ ನಮ್ಮ ಚಿತ್ರತಂಡದ ಪ್ರಕಾರ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಮ್ಮ ಉದ್ಯಮದ ಅಧ್ಯಕ್ಷರು ಅವರ ತಮ್ಮನವರು ಕೂಡ ಬಂದಿದ್ದಾರೆ, ದಯವಿಟ್ಟು ಅವ್ರನ್ನ ಒಳಗಡೆ ಕರ್ಕೊಂಡು ಬಂದು ಕೂಡಿಸ್ಬೇಕು. ಜೊತೆಗೆ ನಮಗೆ ಎಲ್ಲ ಯೂನಿಟ್ಸ್ ಕ್ಯಾಮ್ರಾ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಮ್ಗೆ ಸಪೋರ್ಟ್ ಮಾಡಿದಂಥ ರಂಗಣ್ಣ ಬಂದಿದ್ದಾರೆ, ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಅಲ್ಲೇ. ನಿಮಗೂ ಕೂಡ ಧನ್ಯವಾದಗಳು. ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಭಾಮ ಹರೀಶ್ ಗುರುಗಳು ಮಾತಾಡಬೇಕಂತೇಳಿ ವಿನಂತಿ ಪಡ್ಕೊಳ್ಬೋದು. ಎಲ್ರಿಗೂ ನಮಸ್ಕಾರ. ನಿಜಲು ಅಣ್ಣ ತುಂಬ ಹೃದಯಪೂರ್ವಕವಾಗಿ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿದ್ರು. ಹಾಗೆಯೇ ಈ ತಂಡ ನಿಜವಾಗ್ಲು ಬೇರೆ ಚಲಿಸ್ಮನೆ ಹುಟ್ಟಾಗುತ್ತೆ ಅಂತೇಳಿ ನಾನು ಇಂಟ್ರೆಸ್ಟಲ್ಲಿ ಇವ್ರದೇ ಆದಂಥ ಒಂದು ಸ್ವಂತ ನೆಲೆ ಕಾಣ್ತಾರಂತೆ ಅದು. ಯಾಕಂತ ಇವ್ರ ತಂಡ ನೋಡಿದ ತಕ್ಷಣ ಅನಿಸ್ತು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಬಟ್ ಇವ್ರ ತಂಡ ಪ್ರತಿಯೊಬ್ಬರು ಕೂಡ ಏರ್ತಂಗೆ ಆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಸ್ವಲ್ಪ ದಾರಿ ಬಿಟ್ಟಿದೆ. ಖಂಡಿತವಾಗ್ಲೂ ಅವರು ಆರ್ಟಿಸ್ಟ್ ಅಂತ ಇದು ಮಾಡುವುದು. ನಿರ್ದೇಶಕ ಚಂದ್ರಕಾಂತ್ ಅವ್ರು ಒಳ್ಳೇದಾಗಲಿ, ಸಲಗ ಸೂರ್ಯ ಅವರೇ ಒಳ್ಳೇದಾಗಲಿ ನಮಗೆ. ಹಾಗೆ ವೇದಿಕೆ ಮೇಲೆ ಇವತ್ತು ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ ನನಗೆ ಈ ವೇದಿಕೆ ಹಂಚ್ಕೊಳ್ಳಿ. ಈ ವೇದಿಕೆ ನನಗೆ ಆಹ್ವಾನಿಸಿದ್ದು ನಾವು ಮುಂದೆ ಇಲ್ಲಿ ಇದ್ದು ಬಂದು ಇರೋ ಇವ್ರ ಜೊತೆ ಇರೋದಕ್ಕೆ ಭಾಳ ಸಂತೋಷ ಆಗ್ತದೆ. ನಾಗಾಭರಣ ಸರ್ ಆಗ್ಬೋದು, ನಮ್ಮ ಸ್ನೇಹಿತರಂತ ವೇಲು ಅವ್ರು ಆಗ್ಬೋದು, ಗಣೇಶ್ ರಾವ್ ಆಗ್ಬೋದು, ನಿಜ ಒಂದು ಖುಷಿ ಆಗ್ತದೆ. ನಮ್ಮ ವೇಲು ಅವ್ರು ಕೂಡ ನಾವು ಹಿಂದೆ NSV ಹಿಂದೆ ನಾವು ಜೊತೆಗಿದ್ದೀವಣ್ಣ. ನಮ್ಮ ಆರಾಧ್ಯ ಸಲೀಮ ಮತ್ತು
ಇವರೊಟ್ಟಿಗೆ ಎಲ್ಲ ನಾವು ವರ್ಕ್ ಮಾಡಿದವರು. ಇವತ್ತು ಅವ್ರ ಮಾಜಿ ಕೌನ್ಸಿಲರು, ಈಗ ಮತ್ತೆ ಕೌನ್ಸಿಲರಾಗೂ ಮುಂದುವರಿತಾರೆ ಈಗ. ಹಾಗೆ ಗಣೇಶ್ ಅವ್ರ ಜೊತೆ ನಾನು ಅನ್ಸ್ಕೊಳ್ಳೋದು ಭಾಳ ಖುಷಿ ಆಯ್ತೆ ಅಣ್ಣ. ನಮಸ್ತೆ ಅಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿ ಒನ್. ನಮಸ್ಕಾರ. ಬಾಮ ಹರೀಶ್ ಗುರುಗಳನ್ನ ನಾವು ಯಾವತ್ತೇ ಏನೋ ಒಂದು ಸಹಾಯ ಕೇಳ್ಕೊಂಡೋದಾಗ ತುಂಬೋ ಪ್ರೀತಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಿಗೂ ನನ್ನ ನಮಸ್ಕಾರಗಳು, ಹಾಗೂ ಮಾಧ್ಯಮರಿಗೂ ತುಂಬ ತುಂಬ ನಮಸ್ಕಾರಗಳು. ಎಲ್ಲೇ ಹೋದ್ರೂ ನಾನು ಆ ಚಾನಲ್ ನೋಡಿದೆ, ಈ ಚಾನಲ್ ನೋಡಿದೆ ಅಂತ ತುಂಬ ಹೇಳ್ತಾ ಇದ್ದಾರೆ. ಮಾಧ್ಯಮದವ್ರಿಗೆ ತುಂಬ ನನ್ನ ಹೃದಯಪೂರ್ವಕವಾಗಿ ನನ್ನ ವಂದನೆಗಳು, ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಅವ್ರ ಕಾಳಿಗೆ ನನ್ನ ನಮಸ್ಕಾರಗಳು. ಹಾಗೂ ನನ್ನ ಮುನಿರತ್ನಂ ಸರ್ ಅವರು ತುಂಬ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವತ್ತೇನೋ ಬರೋಕ್ಕಾಗಿಲ್ಲ, ಆದರೂ ಅವ್ರಿಗೆ ನನ್ನ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ನಮ್ಮ ಇವೆಲ್ಲರನ್ನ ಎಲ್ಲ ಕೆಲಸನ ಬಿಟ್ಟು ನಮಗೋಸ್ಕರ ನಮ್ಮ ಗಡ್ಡತರಿಗೋಸ್ಕರ ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ನನ್ನ ಹೃತ್ಪೂರ್ವಕವಾಗಿ ನನ್ನ ವಂದನೆಗಳು. ಹಾಗೂ ನಮ್ಮ ಬಾಮಾರೀಶ್ ಅವರು ಸಹ, ಅವರು ಕರೆದಾಗ ಏನು ಮಾತಾಡದೆ ಬರ್ತೀನಿ ಸರಿ ಹೋಗು ಅಂತ ಹೇಳಿ ಕಳಿಸಿದ್ರು. ತುಂಬ ನಮಸ್ಕಾರ ಅಣ್ಣ. ಹಾಗ ನಮ್ಮ ನಾಗಭರಣ ಸರ್ ಅವರು, ಅವ್ರಿಗೂ ಹೇಳಿದಾಗ ಏನು ಹೇಳಿಲ್ಲ, ನಾನು ಬರ್ತೀನಿ ಹೋಗು ಅಂತ. ಎಲ್ಲರೂ ನಾನು ಕೇಳಿದವರೆಲ್ಲ ಬರ್ತೀನಿ ಹೋಗಂದ್ರು, ಮರ್ಮಾತು ಏನು ಮಾತಾಡಿದೆ. ತುಂಬ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಗಣೇಶ ಅವರು ಅವ್ರು ಹೇಳಬೇಕಾಗಿಲ್ಲ, ನೀನು ಯಾವ್ದು ಕರೆದ್ರು ನಾನು ಬರ್ತೀನಪ್ಪ, ನೀನು ಹೇಳಲೇಬೇಡ ಅಂತ ಹೇಳ್ಬಿಟ್ರು ಅವರು. ಎಲ್ರಿಗೂ ಅವರು ಮ್ಯೂಸಿಕ್ ಡೈರೆಕ್ಟ್ರಿಗಾಗಲಿ, ನಮ್ಮ ಶಶಾಂಕ್ ಸರ್ ಅವರು, ಎಲ್ರಿಗೂ ತುಂಬ 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 ನಮಸ್ಕಾರಗಳು. ಹಾಗೂ ನಮ್ಮ ಜಾಗುವ ಚೆನ್ನಪ್ಪ ಅವರು ತುಂಬ ನಮಗೆ ಅದ್ಭುತವಾಗಿ ಒಂದೊಂದು ಶಾರ್ಟು ತುಂಬ ಹೇಳ್ಕೊಟ್ಟಿದ್ದಾರೆ. ನಮ್ಮ ಚಂದ್ರಕಾಂತ್ ಅವರು ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡು ಬಂದಿದ್ದರು. ಇದು ರಿಲೀಸ್ ಆದಾಗ ನೋಡಿ. ಎಲ್ಲರೂ ಹೃತ್ಪೂರ್ವಕವಾಗಿ ನನ್ನ ವಂದನೆಗಳು. ಹಾಗೂ ನಮ್ಮ ಗಡ್ಡಸರುಗಳು ಒಂದು ನಿಮಿಷ ಮಾತಾಡ್ಬೇಕಂತ ಕೇಳ್ಕೊತಿದ್ದೆ. ನನ್ನ ಪರವಾಗಿ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಅಲ್ಲ ನಿಂತ್ಕೊಳ್ಳಿ ಸರ್. ನನ್ನ ಹೆಸರು ಮುನ್ರಾಜು ಅಂತ. ಈ ಸಿನಿಮಾದಲ್ಲಿ ಮಾರಿಗುಡ್ಡದ ಗಡ್ಡಾದರಿಗಳಲ್ಲಿ ನಾವು ಇಷ್ಟು ಜನ ಗಡ್ಡಾದರಿಗಳು, ನಮ್ಮ ದೇವರು ಇಲ್ಲಿದ್ದಾರೆ. ಎಷ್ಟೋ ಸಿನಿಮಾ ಮಾಡ್ಕೊಂಡ್ಬಂದು ಇದುವರೆಗೂ ನಮಗೆ ಏನೂ ಬಂದಿರಲಿಲ್ಲ. ನಮ್ಮ ಸೂರ್ಯಣ್ಣ ನಿಮ್ಮ ಕ್ಯಾರೆಕ್ಟ್ರ್ ಹಿಂಗಿದೆಪ್ಪ ಮಾಡು ಅಂತ 2 ವರ್ಷದ ಹಿಂದೆ ಹೇಳಿದ್ರು. ನಾನು ಅದಕ್ಕೆ ಗಡ್ಡ ಅದೆಲ್ಲ ಬಿಟ್ಕೊಂಡು ಇದುವರೆಗೂ ಈ ಸಿನಿಮಾ ಏನೋ ನಡುಗ್ತಾ ಇದೆ. ಬಟ್ ನನ್ನ ಹೆಸರು ಬುದ್ಯಾ ಅಂತ. ಯಾಕಂದ್ರೆ ಎಮೋಷನ್ ಯಾಕೆ ಆಗ್ತಾ ಇದ್ದೀನಿ ಅಂದರೆ, ಎಷ್ಟೋ ಸಿನಿಮಾಗಳು ನೋಡಿಬಿಟ್ಟು ನಾನು ತುಂಬ ನೊಂದ್ಕೊಂಡು ಸೂಸೈಡ್ ಮಾಡ್ಕೊಳಕ್ಕಂತ ಹೋಗಿದ್ದೆ. ಸಿ ನಮ್ಮ ದೇವ್ರು ಕರ್ಕೊಬಂದು ಈ ಸಿನಿಮಾ ಚಾನ್ಸ್ ಕೊಟ್ಟಿದೆ. ನೆಕ್ಸ್ಟು ಇದರಿಂದ ಏನು ಆಗ್ತೀವಿ ಅನ್ನೋದು ನಿಜ ಇದೆ. ಆಗ್ತಲ್ಲ ಸರ್ ಮಾತಾಡೋಕ್ಕೆ, ಸಾರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿಟ್ಟಿ ಅಂತ, ಕೋಲಾರು. ನಾನು ಹಲವಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಆದರೆ ನನಗೆ ಗೌರವ ಅಂತ ಈ ಮೂವಿಯಲ್ಲಿ ಕರೆದು ಚಾನ್ಸ್ ಕೊಟ್ಟಿರೋದು ನಮ್ಮ ಸಲಗ ಸೂರ್ಯಣ್ಣ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಡೈರೆಕ್ಟರ್ ಸರ್ ಚಂದ್ರಕಾಂತ್ ಸರು ಅವ್ರಿಗೂ ಒಳ್ಳೆ ಕ್ಯಾರೆಕ್ಟ್ರು ಮಾಡೋದು ಕೊಟ್ಟಿದ್ದಾರೆ, ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ನನ್ನ ಮಾಧವ ಮಿತ್ರರಿಗೂ ವಂದನೆಗಳು. ಮೊದಲಿಗೆ ನಾನು ಸಲಗ ಸೂರ್ಯಣ್ಣ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ, ಹಾಗೂ ರಾಜೀವ್ ಚಂದ್ರಕಾಂತ್ ನಮ್ಮ ಡೈರೆಕ್ಟ್ರು ಅವರಿಗೂ, ಆಮೇಲೆ ರಂಜಿತ್ ದಿಗಡಿ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದು ನನ್ನ ಮೊದಲನೇ ಸಿನಿಮಾ. ನನ್ನ ಕ್ಯಾರೆಕ್ಟ್ರು ಕಡಪ ಅಂದ್ಬಿಟ್ಟು, ನನ್ನ ಹೆಸರು ಶಿವು ಅಂದ್ಬಿಟ್ಟು. ಇದರಲ್ಲಿ ನನಗೆ ಕಡಪ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸಲಗ ಸೂರ್ಯಣ್ಣ ಅವರು. ತುಂಬ ಥ್ಯಾಂಕ್ಸ್ ಅಣ್ಣ. ಎಲ್ರಿಗೂ ನಮಸ್ಕಾರ. ನಾನು ಅರುಣ್ ಕುಮಾರ್ ಅಂದ್ರೆ ಹೆಬ್ಬಾಳದಿಂದ ಬೆಂಗಳೂರು. ಈ ನನ್ನ ಈ ವೇಷ ಉಡುಪುಗಳನ್ನು ನೋಡಿದ್ರೆ ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ. ಇದಕ್ಕಿಂತ ಮುಂಚೆ ನಾವು ಅಣ್ಣ ಒಂದ್ಸತಿ ಮೀಟ್ ಮಾಡಿದವಾಗ 1.5 ವರ್ಷ ಮುಂಚೆಯಿಂದನೇ ಇಲ್ಲ ಒಂದು ಕ್ಯಾರೆಕ್ಟರ್ ನಿನ್ಗಂತ ಫಿಕ್ಸ್ ಆಗಿದೆ,
ನಾವು ಈ ವೇಷ ನೋಡೋದಕ್ಕಿಂತ ನೀವು ಆವೇಶ ನೋಡೋ ನಮ್ಮನ್ನ ನೀವು ಗುರ್ತ ಬಿಡಲ್ಲ, ಒಂಥರ ಭಯ ಬಿದ್ದು ಹಿಂದಕ್ಕೆ ತೆರಳ್ತೀರ ಹೊರತು ಮುಂದಕ್ಕಂತೂ ಬರಲ್ಲ. ಹಾಗಾಗಂತ ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ರಂಜಿತ್ ಸಾರ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ರಂಜಿತ್ ಸರ್, ರಾಜೀವ್ ಸರ್ ಮತ್ತೆ ನಮ್ಮೆಲ್ಲ ಈರೋ ಸರ್ ಮೂರು ಜನ ಈರೋ ಇದ್ದಾರೆ, ಅವ್ರಿಗೂ ನಮಸ್ಕಾರ. ಮತ್ತೆ ನಮ್ಮ ಸೂರ್ಯಣ್ಣ ಆಶೀರ್ವಾದದಿಂದ ನಾವು ಅವತ್ತೊಂದು ಕತೆ ಹೇಳ್ದಾಗಿಂದ ಅದಕ್ಕಂತಾನೆ ನಾವು ಪ್ರಿಪ್ರೇಷನ್ ಮಾಡಿದ್ವಿ. ಹೋಮ್ವರ್ಕ್ ಇಲ್ದಿರ ಯಾವುದೇ ಒಂದು ಸಬ್ಜೆಕ್ಟ್ ಆಗಲ್ಲ ಅನ್ನೋದಕ್ಕೆ ಅವ್ರ ಸ್ಫೂರ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅತಿಯಾಗಿ ಹೋಮ್ವರ್ಕ್ ಮಾಡಿರೋದಕ್ಕೋಸ್ಕರನೇ ನಿಮಗೆ ಅದನ್ನ ನೋಡಿದ್ಮೇಲೆ ಅರ್ಥ ಆಗುತ್ತೆ ಅದಕ್ಕೆಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಬ್ಜೆಕ್ಟ್ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಏನ್ ಹೇಳಕಂದ್ರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ. ಫಿಲಿಮ್ ಅಲ್ಲಿ ನನ್ನ ಹೆಸರು ಬಸ್ಯಾ ಸ್ವಾಮಿ ಅಂತಾನೆ ನಮ್ಗೆ ಅದೆ ಒಂದ್ ಹೇಳ್ತೀನಿ. ನಮ್ ಸೂರ್ಯಣ್ಣ ನಮ್ಮೆಲ್ಲ ಕ್ಯಾರೆಕ್ಟರ್ಸ್ ಸೆಲೆಕ್ಟ್ ಮಾಡಿದಾಗ ಎರಡು ತಿಂಗಳು ನಮ್ಗೆಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಅನ್ನ ಊಟ ಹಾಕಿ ಇರಕ್ ಜಾಗ ಕೊಟ್ಟು ತುಂಬಾ ಇದ್ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಅಣ್ಣ, ತುಂಬಾ ಥ್ಯಾಂಕ್ಸ್. ನಮಸ್ತೆ ನಮಸ್ತೆ. ಇಲ್ಲೆಲ್ಲರು ತುಂಬಾ ಜನ ಅಣ್ಣ ತಂಗಿಯರು ಅಕ್ಕ ತಮ್ಮಂದ್ರೆಲ್ಲ ಇದ್ದಾರೆ, ಖುಷಿ ಆಯ್ತು. ನೈನ್ ಸೂರ್ಯಣ್ಣ ಎಲ್ಲ ಟೀಮ್ ಇದೆ ಖುಷಿ ಆಯ್ತು. ಒಂದ್ ಎರಡು ವರ್ಷದಿಂದ ಸೂರ್ಯಣ್ಣನ ಮೀಟ್ ಮಾಡಿದ್ದೆ. ಸೂರ್ಯಣ್ಣನ ಮೇನ್ ಮೀಟ್ ಮಾಡ್ಬೇಕು ನನಗೆ ಅವ್ರ ಟಚ್ ಅಲ್ಲಿ ಇರ್ಲಿಲ್ಲ. ನಮ್ಮ ನಾಗಾಪುರ ಅವರು ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ರು, ಅವರಿಂದನೇ ನಾನು ಮಾರಿಗುಡ್ಡದ ಗಡ್ಡದಾರಿಗಳಲ್ಲಿ ಮಾಡ್ತಾ ಇರೋದು. ಸೂರ್ಯಣ್ಣ ಹೇಳಿದ್ರು ಕೂದಲು ಬುಡಿ ಏನೋ ಒಂದು ಚೆನ್ನಾಗಾಗುತ್ತೆ, ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟ್ರು ಮಾಡ್ತೀನಿ ಅಂತ. ಇವಾಗ ನಂದು ಹೇರ್ ಸ್ಟೈಲ್ ಏನಿದೆ, ಹೇರ್ ಸ್ಟೈಲಿಗೆ ಒಂದು ಕಾರಣ ಸೂರ್ಯಣ್ಣ. ಸೂರ್ಯಣ್ಣ ಏನಿದ್ದಾರೆ, ಇನ್ನು ನಾಗಾಬ್ರೋನು ಅಷ್ಟೇ, ನಾಗಾಬ್ರೋ ಕರ್ಕೊ ಬಂದಿರೋದಕ್ಕೆ ನನಗೆ ಸೂರ್ಯಣ್ಣ ಟಚ್ ಆಗಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ನನ್ನ ಹೆಸರು ರಕ್ಷಿತ್ ಅಂತ, ಮೂಲತಃ ನಾನು ಮಡಿಕೇರಿಯವನು, ಇಲ್ಲೇ ಬೆಂಗಳೂರಲ್ಲೇ ಇರ್ತೀನಿ ಈಗ ಸಿನಿಮಾ ಅಂತೇಳಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ಆಗಲಿ ಎಡಿಟರ್ ಆಗಲಿ ಆಲ್ಮೋಸ್ಟ್ ಎವ್ರಿ ಟೀಮ್ ಸೂಪರ್ ಆಗಿ ಬಂದಿದೆ. ಸಿನಿಮಾ ಬಗ್ಗೆ ಏನೂ ಮಾತಾಡೋಂಗಿಲ್ಲ, ಒಂದು ಸಿನಿಮಾ ಕಾಸು ನೂರೊಂದು ಸಿನಿಮಾ ತೆಗಿಯುತ್ತೆ. ಎಸ್, ಥ್ಯಾಂಕ್ ಯು. ಕಾಸೆ ಅಂತ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ, ಕಾಸೆ ಅಂತ ತುಂಬ ಡಿಫ್ರೆಂಟ್ ವೆರೈಟಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಡಿಫ್ರೆಂಟ್ ಜನರ್. ಎಸ್, ಓಕೆ. ಎಲ್ರಿಗೂ ನಮಸ್ಕಾರ, ಹಾಗೂ ಮಾಧ್ಯಮದವ್ರಿಗೂ ನಮಸ್ಕಾರ, ಸೂರ್ಯಣ್ಣ ಅವ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗಾವಿಜಯ್ ಅಂತ. ಇದರಲ್ಲಿ ಕೊರಿಯಾ ಅನ್ನೋ ಕ್ಯಾರೆಕ್ಟ್ರು ನಾನು ಮಾಡಿದ್ದೀನಿ. ಅದಕ್ಕೆ ನಾನು ಎಷ್ಟು ಜೀವ ತುಂಬಿದ್ದೀನೋ ಏನೋ ನನಗೆ ಗೊತ್ತಿಲ್ಲ. ಎಲ್ಲದಕ್ಕೂ ಅಣ್ಣನೇ ಕಾರಣ ನನಗೆ. ಸೊ ಥ್ಯಾಂಕ್ ಯು ಅಣ್ಣ. ಇಲ್ಲಿ ಬಂದಿರೋ ಎಲ್ರಿಗೂ ನಮ್ಮ ಪ್ರವೀಣನಿಗೂ ಥ್ಯಾಂಕ್ಸು, ಮತ್ತು ರಾಜೀವ್ ಚಂದ್ರಕಾಂತ್ ಸರ್ ಡೈರೆಕ್ಟರ್ ಸರ್ಗೂ ಒಂದು ಥ್ಯಾಂಕ್ಸು. ಆಮೇಲೆ ರಂಜಿತ್ ಸರ್, ರಂಜಿತ್ ತಿಗಡಿ ಸರ್ ಅವ್ರಿಗೂ ತುಂಬ ಧನ್ಯವಾದ. ಆಮೇಲೆ ಅಮ್ಮ ಸೂರ್ಯಣ್ಣ ಅವ್ರ ಅಮ್ಮ ಅಪ್ಪ, ಅವ್ರಿಗೆ ಅಪ್ಪ ಅಮ್ಮ ಅಲ್ಲ, ನನಗೂ ಒಂದು ಅಪ್ಪ ಅಮ್ಮ ಆಗಿದ್ರು ಶೂಟಿಂಗ್ ಸ್ಪಾಟಲ್ಲಿ. ಇಡೀ ಟೀಮ್ಗೆ ಧನ್ಯವಾದಗಳು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಾರೋನ್ ಅಂತ. ನಾನೊಂದು ಮೂರು ನಾಲ್ಕು ಸಿನಿಮಾ ಮಾಡಿದ್ದೀನಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಆ್ಯಕ್ಚುಲಿ ಈ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಂತ ನಮ್ಮ ಸಲಗ ಸೂರ್ಯಣ್ಣನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸುಮಾರೊಂದು 5-6 ಇಯರ್ಸ್ ಇಂದ ಸಲಗ ಸೂರ್ಯಣ್ಣ ಫಿಲಮ್ ಇಂಡಸ್ಟ್ರಿಯಲ್ಲಿ ಮಾಡ್ಕೋ ಬರ್ತಿದ್ರು. ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಅವ್ರು ಈ ಸ್ಥಾನಕ್ಕೆ ಬಂದಿದ್ದಾರೆ. ಈ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿರೋ ಸಲಗ ಸೂರ್ಯನ ಸೇಮ್ ಅದೇ ರೀತಿಯಲ್ಲಿ ನಾನು ಪಟ್ಟ ಕಷ್ಟ ನಿಮಗೆ ಆ ಥರ ಇದಾಗಬಾರ್ದು ಅಂತ ಸೊ ಈ ಬರೋ ಎಲ್ಲ ನ್ಯೂ ಕಮರ್ಸ್ಗೂ ಚಾನ್ಸ್ ಕೊಟ್ಟು ಆ್ಯಕ್ಟ್ ಮಾಡಿಸಿದ್ದಾರೆ ನಮ್ಮ ಭಾವ ಅವರು ಸಲಗ ಸೂರ್ಯನ. ಸೊ ನನಗೆ ಆ್ಯಕ್ಟಿಂಗ್ ಫೀಲ್ಡ್ಗೆ ಬರಬೇಕಂತ ನಾನು ಬಂದಿದ್ದೆ. ನನಗೆ ಆ್ಯಕ್ಚುಲಿ ಅವರೇ ನನ್ನ ಇನ್ಸ್ಪಿರೇಷನು, ನನಗೆ ಗಾಡ್ ಫಾದರು ಸಹ. ಸೊ ಪ್ರತಿಯೊಂದರಲ್ಲೂ ನನಗೆ ಅವರ ಬ್ಯಾಕ್ ಸಪೋರ್ಟ್ ಆಗಿದ್ದು ನನಗೆಲ್ಲಾನು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಫಿಲಮಲ್ಲಿ ಮಾಲಿಂಗ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಗೌಡರು ಅವಿನಾಶ್ ಸರು ನಮ್ಮ ತಂದೆ ಕ್ಯಾರೆಕ್ಟ್ರು. ಸೊ ಅವಿನಾಶ್ ಸರ್ಗೆ ನಾನು ಮಗ ಕ್ಯಾರೆಕ್ಟ್ರ ಮಾಡಿದ್ದೀನಿ. ಸೊ ಈ ಫಿಲಮಲ್ಲಿ ನನಗೂ ಹೀರೋ ಸರ್ಗೂ ಪ್ರವೀಣ್ ಸರ್ಗೂ ನನಗೂ ಒಂದು ಲೀಡ್ ಫೈಟ್ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇವಾಗ ಕಮರ್ಷಿಯಲ್ ಮೂವಿ ಅಂದರೆ ಈಸಿಯಾಗಿ ನಾವು ಪ್ರಾಕ್ಟೀಸ್ ಮಾಡಿ ಫೈಟ್ ಮಾಡಿಬಿಡ್ಬೋದು, ಬಟ್ ನಮ್ಮ ರಾಜು ಸರ್ ಫುಲ್ ಕಂಪ್ಲೀಟ್ ಒಂದು 90s ಕತೆ ಇದು. ಸೊ 90s ಹೇಗೆ ಫೈಟ್ ಆಗುತ್ತೋ ನನಗೆ ಅದೇ ಥರ ನ್ಯಾಚುರಲ್ ಆಗಿ ಹಂಗೆ ಬೇಕು. ಸೊ ನೀವು ಪ್ರಾಕ್ಟೀಸ್ ಮಾಡಿ ಕಂಪೋಸ್ ಮಾಡಿರೋ ಥರ ಇರಬಾರ್ದು, ಅದೇ ಥರ ಬರಬೇಕಂತ ನಮ್ಮ ಫೈಟ್ ಮಾಸ್ಟರ್ ಹತ್ರ ಹೇಳಿ ಒಂದು ನಮ್ಮ ಸಲಗ ಸೂರ್ಯನ ಒಂದು 15 ದಿವಸ ನನಗೆ ಪ್ರಾಕ್ಟೀಸ್ಗೆಲ್ಲ ಕಳಿಸಿದ್ರು.
ಪ್ರಾಕ್ಟೀಸ್ ಹೋಗಿ ಸೊ ಅದೇ ತರ ಒಂದು ನ್ಯಾಚುರಲ್ ಫೈಟ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಸೊ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ, ಖಂಡಿತ ಈ ಸಿನಿಮಾ ಒಂದು ಒಳ್ಳೆ ಹಿಟ್ ಕೊಡುತ್ತೆ ಅಂತ ಬಯಸ್ತೀನಿ. ತುಂಬ ಟ್ಯಾಂಕ್ಸ್ ಎಲ್ರಿಗೂ. ಸರ್ ಮದ್ದಿಗೆ ಬನ್ನಿ. ನನ್ನ ಹೆಸರು ಲೋಕೇಶ್ ಅಂತ, ಆಟೋ ಚಾಲಕ. ನಾನು ಹಿಂಗೆ ಸಲಗಾರ ಡೈಲಿ ನೋಡ್ತಾ ಇದ್ದೆ, ಹಂಗೆ ಪರಿಚಯ ಆಗಿ ನನಗೆ ಒಂದು ಚಾನ್ಸ್ ಕೊಟ್ಟವ್ರೆ. ಇದರಲ್ಲಿ ಇವ್ರಿಗೆ ಫ್ರೆಂಡ್ ಕ್ಯಾರೆಕ್ಟರ್ ಕೊಟ್ಟವ್ರೆ, ಅದ್ರ ನಾನು ಫೈಟ್ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೈಕಲ್ ಅಂತ ನನ್ನ ಹೆಸರು. ಇಲ್ಲಿ ಬಂದಿರೋ ಎಲ್ಲ ದೊಡ್ಡವರಿಗೂ ನಮಸ್ಕಾರ, ಹಾಗೆ ವಿಶ್ವಾಜಿ ಅವರಿಗೆ ಹಾಗೆ ನಮಸ್ಕಾರ. ಈ ಸಿನಿಮಾದಲ್ಲಿ ಹಾಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ಸೂರ್ಯಣ್ಣನೇ. ಅವರ ಮುಂದಿನ ಸಿನಿಮಾದಲ್ಲೂ ನಾನು ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅವರ ಜೊತೆಯಲ್ಲೇ ಇರಬೇಕು ಅನ್ನೋದು ನನಗೆ ಆಸೆ ಇದೆ. ಇದೇ ರೀತಿಯಾಗಿ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ನಾವು ಸಪೋರ್ಟ್ ಮಾಡ್ತೀರಿ. ಸಿನಿಮಾ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ದಯವಿಟ್ಟು ಮಾಡಿಕೊಡಿ. ಇದೇ ರೀತಿಯಾಗಿ ಕೇಳ್ಕೊತೀನಿ.